ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದರು, ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತ ನಮ್ಮದರ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾ ಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳವರಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ಕೆಲವೊಂದು ವಾರಗಳಿಂದ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ನಾವು ಆತ್ಮ ಬಗ್ಗೆ ಏನ್ ಮಾಡ್ತೀವಿ, ಸತ್ಯವೇದದಲ್ಲಿ ಇರುವಂತಹ ಒಂದು ಅನೇಕ ಒಂದು ವಾಕ್ಯಗಳ ಮುಖಾಂತರ ಆತ್ಮ ಬಗ್ಗೆ ಪಾಠ ಏನ್ ಮಾಡ್ತೀವಿ ನೋಡ್ತಾ ಬರ್ತಾ ಇದ್ರೆ, ಅದ್ರಲ್ಲಿ ನಾವು ಇದುವರೆಗೂ ಕಲ್ತಿರೋದು ಏನಪ್ಪಾ ಅಂದ್ರೆ ಮನುಷ್ಯನ ಆತ್ಮ ಏನಾಗ್ತದೆ, ಯಾರು ಹೇಳ್ತೀರಾ? ಸಾಯ್ತದೆ ಸಾಯ್ತದೆ, ವೆರಿ ಗುಡ್. ಅದರ ಮನುಷ್ಯನ ಆತ್ಮ ಏನಾಗ್ತದೆ, ಸಾಯ್ತಾರೆ ಅಂತ ಏನ್ ಮಾಡಿದ್ವಿ ಸತ್ಯವಾದ ಮುಖಾಂತರ ನೋಡಿದ್ರಿ ಅಲ್ರ. ಆಮೇಲೆ ಸತ್ತ ಮೇಲೆ ಏನ್ರಿ ಏನಪ್ಪಾ ಮನುಷ್ಯನ ಗತಿ ಏನು, ಸತ್ತ ಮೇಲೆ ಮನುಷ್ಯ ಎಲ್ಗೆ ಹೋಗ್ತಾನೆ, ಆಮೇಲೆ ಸತ್ಯ ಪುನರ್ತನ ಆಗ ತನಕ ಮನುಷ್ಯನಿಗೆ ಏನು ಅವನ ಸನ್ನಿವೇಶಗಳು ಏನಾಗಿರ್ತದೆ ಅಂತ ಕೂಡ ನಾವೇನ್ ಮಾಡಿದ್ರಿ ಸತ್ಯವೇದ ಮುಖಾಂತರ ನಾವೇನ್ ಮಾಡಿದ್ರಿ ಅದನ್ನ ಕಳೆದ ವಾರ ನೋಡಿದ್ರಿ. ಸತ್ ಮೇಲೆ ಮನುಷ್ಯನಿಗೆ ಏನೂ ಇಲ್ಲ, ಅವನು ದೀರ್ಘ ನಿದ್ರಾ ಸ್ಥಳದಲ್ಲಿ ನಿದ್ದೆ ಮಾಡ್ತಾ ಇರ್ತಾನೆ. ಅವನ ಕ್ರಿಸ್ತರ ತನ್ನ ಎರಡನೇ ಬರಿಕೆ ಬರ್ಬೇಕಾದ್ರೆ ಏನ್ ಮಾಡೋದು ಪುನರ್ತನ ಮಾಡೋದು ಆಗಿರ್ಬೇಕಾದ್ರೆ ಸತ್ತರೊಳಗೆ ಯಾರು ಎದ್ದು ಬರಕ್ಕೆ ಸಾಧ್ಯ ಇಲ್ಲ ಅಂತ ನಾವೇನ್ ಮಾಡಿದ್ವಿ ಬಹು ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ನೋಡಿದಿರಿ. ಆಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವಾಗ ನಮ್ಗೆ ಸತ್ಯವೇದದಲ್ಲೇ ಎಷ್ಟೋ ಒಂದು ಘಟನೆಗಳು ಹೇಗಪ್ಪಾ ಇದೆ ಅಂತಂದ್ರೆ, ಏನ್ರಿ ಆತ್ಮ ಸಾಯಿದರ ರೀತಿಯಲ್ಲಿ ಅಂದ್ರೆ ಅಭಿಪ್ರಾಯ ಪಡಂತ ಕೆಲವೊಂದು ವಾಕ್ಯಗಳೇನಾಗಿದೆ ಅಲ್ಲಿ ಅಲ್ಲಿ ನಮಗಿದೆ ಅದರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳು ನಾವು ಏನಪ್ಪಾ ಮಾಡೋಣ ಅಂದ್ರೆ, ಇವತ್ತು ಆ ಒಂದು ವಾಕ್ಯಗಳು ಯಾವುದು, ಆ ಒಂದು ವಾಕ್ಯಗಳಿಗಿರೋಂತ ಅರ್ಥಗಳೇನು ಅಂತ ನಾವೇನ್ ಮಾಡೋಣ ಸತ್ಯವೇದ ಮಾಡೋಣ. ಯಾಕಂದ್ರೆ ನೋಡಿ ಇವಾಗ ಸತ್ಯವೇದದಲ್ಲಿ ಒಂದು ರೀತಿಲಿ ಆತ್ಮ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಬಂದ್ಬಿಟ್ಟು ಸತ್ಯವೇದದಲ್ಲಿ ಆತ್ಮ ಸಾಯ್ದಿರೋ ರೀತಿಲಿ ಅಭಿಪ್ರಾಯ ಕೊಡೋದಕ್ಕೆ ವಾಕ್ಯಗಳೇನ್ರಿ ಕೊಡೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಆಗಿರ್ಬೇಕ್ರೆ ಏನಾಗಿರ್ಬೇಕು, ಅರ್ಥ ಕ್ಲೀನ್ ಆಗಿರ್ಬೇಕು, ಒಂದೇ ಇರಬೇಕು ಅಂದ್ರೆ. ಆಗಿರ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಲ್ಲೇ ಇದರ ಅರ್ಥ ಏನು ಅಂತ ಅಂದ್ಬಿಟ್ಟು ನಾವೇನ್ ಮಾಡೋಣ ನೋಡೋಣ ಅಂದ್ರೆ. ಅದರಿಂದ ಈ ತರ ಕೆಲವೊಂದು 7 ರಿಂದ 8 9 ಸನ್ನಿವೇಶಗಳು ಏನಾಗಿದೆ ಸತ್ಯವೇದದಲ್ಲಿ ಇದೆ, ನಾವೇನಪ್ಪಾ ಮಾಡೋಣ ಅಂದ್ರೆ ಇವತ್ತು ಇರಂತ ಸ್ವಲ್ಪ ಸಮಯದಲ್ಲಿ ನಮ್ಮ ಕೆಲವು ಎಷ್ಟಾಗ್ತಿರೋ ಸನ್ನಿವೇಶಗಳ ಬಗ್ಗೆ ನಾವ್ ಏನ್ ಮಾಡೋಣ ಓದಕ್ ಹೋಗೋಣ ಅಂದ್ರ. ಸರಿಂದ ದಯವಿಟ್ಟು ಎಲ್ಲಾ ಸಹೋದರ ಸಹೋದರಿಗಳಿಗೂ ನಿಮ್ಗೆ ಹೇಳೋಂಥದ್ದು ಏನಪ್ಪಾ ಅಂತಂದ್ರೆ, ದಯವಿಟ್ಟು ತಮ್ಮ ಫೋನ್ಗಳನ್ನ ನೀವೇನ್ ಮಾಡಿ ಆನ್ ನಲ್ಲಿ ಇಟ್ಕೊಳ್ಳಿ, ಆಮೇಲೆ ಮೊಬೈಲ್ಗಳನ್ನ ಡಿಸ್ಕನೆಕ್ಟ್ ಆಗದ ರೀತಿಯಲ್ಲಿ ನೆಟ್ವರ್ಕ್ ಜಾಗಿ ಕೂತ್ಕೊಳ್ಳಿ. ದಯವಿಟ್ಟು ತಮ್ಮ ಬೈಬಲ್ಗಳನ್ನ ತೆಗೆದು ನಾನು ಹೇಳಂತ ವಾಕ್ಯಗಳನ್ನ ದಯವಿಟ್ಟು ಸತ್ಯವೇದ ಮುಖಾಂತರ ನೀವು ಗಮನಿಸಿ ಆಮೇಲೆ ನೋಡ್ಸ್ಕೊಂಡು ಬರ್ಕೊಳ್ಳಿ. ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದ್ರೆ ಖಂಡಿತವಾಗಿ ಏನ್ ಮಾಡೋಣ ಅದ್ರ ಬಗ್ಗೆ ಲಾಸ್ಟ್ ಅಲ್ಲಿ ನಾವು ಖಂಡಿತವಾಗಿ ಡಿಸ್ಕಸ್ ಮಾಡೋಣ ಅಲ್ವರ. ಇನ್ನ ಮುಂದಿನ ವಾರ ಕೂಡ ಕ್ಲಾಸ್ ಇರ್ತಾರೆ, ಅದ್ರಲ್ಲಿ ಕೂಡ ನೀವು ಏನು ಮಾಡುದು ಕ್ಲಾಸ್ಗಳ ಬಗ್ಗೆ ಸಂದೇಹನ ಖಂಡಿತವಾಗಿ ಕೇಳ್ಬೋದು. ಅದ್ರ ಬಗ್ಗೆ ನಾವು ಖಂಡಿತವಾಗಿ ಸತ್ಯವೇದ ಮುಖಾಂತರ ಉತ್ತರ ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತೀರಿ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಮೊದಲೇ ಸನ್ನಿವೇಶ ಯಾವ್ದಪ್ಪ ಅಂತಂದ್ರೆ 1 ಸಮುವೇಲ 28 ಅಧ್ಯಾಯ ಬರುವಂತ ಒಂದು ಸನ್ನಿವೇಶ ಅದರ. ಸೊ 1 ಸಮುವೇಲ 28 ಅಧ್ಯಾಯ ನೋಡ್ಬೇಕ್ರೆ ಇಲ್ಲಿ ಸತ್ತೋಗಿರೋಂತ ಸ್ವಾಮಿ ಅದು ಎದ್ದು ಬಂದು ಯಾರಿಗಪ್ಪ ಕಾಣಿಸ್ಕೊಂತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಸೌಲ್ ರಾಜನ್ಗೆ ಏನ್ ಮಾಡಿದ್ರೆ ಅಲ್ಲಿ ಕಾಣಿಸ್ಕೊಂತಾರೆ. ಸೊ ಇದು ಹೇಗ್ ನಡೀತು ಅಂತ ನಾವೇನ್ ಮಾಡೋಣ ಸತ್ಯವೇದ ಮುಖಾಂತರ ನೋಡೋಣ ಅಲ್ರ. ಸರಿ, ಇದನ್ನ ಓದಕ್ಕಿಂತ ಮುಂಚೆ ಇದ್ರ ಬ್ಯಾಕ್ ಗ್ರೌಂಡ್ ನಾವು ತಿಳ್ಕೊಂಡಿದ್ದೀನಿ ತುಂಬಾ ಇಂಪಾರ್ಟೆಂಟ್ ಅದರ. 1 ಸಮುವೇಲ 28 ಅಧ್ಯಾಯ ದಯವಿಟ್ಟು ಎಲ್ಲ ಬೈಬಲ್ಗಳು ತೆಗಿರಿ. 1 ಸಮುವೇಲ 28 ಅಧ್ಯಾಯ ನೋಡ್ಬೇಕಾದ್ರೆ ಏನಪ್ಪಾ ಆಗ್ತಾರೆ ಅಂತಂದ್ರೆ, ಫಿಲಿಸ್ಟಿಯನ್ಸ್ ಅವರು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಏನ್ ಮಾಡ್ತಾರೆ ಬರ್ತಾರೆ ಅದರ. ಈ ಫಿಲಿಸ್ಟಿಯನ್ಸ್ ಅವರು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬರ್ಬೇಕಾದ್ರೆ ಅಲ್ಲಿ ಏನಪ್ಪಾ ಆಗ್ತಾರೆ ಅಂತ ನೋಡ್ಬೇಕಾದ್ರೆ ದೊಡ್ಡ ಸೈನ್ಯ ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬರ್ತಾರೆ. ಇದನ್ನ ನೋಡ್ಬಿಟ್ಟು ಸೌಲ್ ರಾಜನಿಗೆ ಏನಾಗ್ಬಿಡ್ತಾರೆ, ತುಂಬಾ ಗಾಬರಿ ಆಗ್ಬಿಡ್ತಾರೆ. ಏನಪ್ಪಾ ಈ ಜನ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ, ಯುದ್ಧದಲ್ಲಿ ಹೋದ್ರೆ ನಂಗೆ ಜಯ ಕೊಡ್ತಾರೋ ಇಲ್ಲೋ ದೇವರು ಅಂತ ಅಂದ್ಬಿಟ್ಟು ಅವ್ರಿಗೆ ಏನಾಗ್ತಾರೆ ಒಂದು ಭಯ ಶುರು ಆಗ್ತಾರೆ. ನೋಡಿ ಅದ್ರ ಬಗ್ಗೆ ಓದೋಣ. 1 ಸಮುವೇಲ 28 ಅಧ್ಯಾಯ 5ನೇ ವಾಕ್ಯ ಓದಿದ್ದೀರಿ. 1 ಸಮುವೇಲ 28:5. ಅವನು ಅವನು ಫಿಲಿಸ್ತೀಯರ ಪಾಳೆಯವನ್ನು ಕಂಡು ಬಹಳ ಭಯದಿಂದ ಎದ್ದೇಳದವನಾದನು. ಅವನು ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರು, ಆತನು ಅವನಿಗೆ ಕನಸುಗಳಿಂದಾಗಲಿ ಊರಿಮಿನಿಂದಾಗಲಿ ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ. ವೆರಿ ಗುಡ್, ಕರೆಕ್ಟ್ ಅಲ್ವರ. ಸರಿ, ನೋಡ್ಬೇಕಾದ್ರೆ ಇಲ್ಲಿ ಫಿಲಿಸ್ತೀನ ಒಂದು ಸೈನ್ಯ ಹೋಗ್ಬಿಟ್ಟು ಸೌಲ್ ರಾಜನಿಗೆ ಭಯ ಆಗ್ಬಿಡ್ತಾರೆ ಅಲ್ವರ. ಇವಾಗ ಇಸ್ರೇಲ್ ಜನಗಳು ಸಾಮಾನ್ಯವಾಗಿ ಏನಪ್ಪಾ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರಿಗೇನೋ ಅವರು ಯುದ್ಧ ಆಯ್ತು ಅಂತಂದ್ರೆ ಆ ಯುದ್ಧದಲ್ಲಿ ಯುದ್ಧಕ್ಕೆ ಹೋಗ್ಬೇಕಾ ಬೇಡ್ವೋ, ಯುದ್ಧದಲ್ಲಿ ದೇವ್ರು ಜಯ ಕೊಡ್ತಾರಲ್ಲ ಅಂತ ಅಂದ್ಬಿಟ್ಟು ಹೆಂಗಪ್ಪ ಅವ್ರು ಚೆಕ್ ಮಾಡ್ತಾ ಇದ್ದು ಅಂತಂದ್ರೆ ದೇವ್ರ ಹತ್ರ ಏನ್ ಮಾಡೋರು ಕೇಳೋರು ಅದರ. ಇದೇ ಪ್ರಕಾರ
ಇಲ್ಲೂ ಇದು ಸನ್ನಿವೇಶದಲ್ಲಿ ಸೌಲ್ ರಾಜ ಏನಪ್ಪ ಮಾಡ್ತಾನೆ ಅಂದ್ರೆ ದೇವ್ರ ಹತ್ರ ಕೇಳೋದಕ್ಕೆ ಏನ್ ಮಾಡ್ತಾನೆ ಹೋಗ್ತಾನೆ. ಆದ್ರೆ ದೇವರು ಸೌಲ್ ರಾಜನಿಗೆ ಯಾವುದೇ ರೀತಿ ಉತ್ತರ ಏನ್ ಮಾಡಕ್ ಹೋಗಲ್ಲ, ಕೊಡೋದಿಕ್ ಹೋಗಲ್ಲ. ಕುರುಮಿಂದಾಗಲಿ ಏನ್ರೆ ಕುರುಮಿಂದಾಗಲಿ ಏನ್ರೆ ಪ್ರವಾದಿಗಳಿಂದಾಗಲಿ ದೇವ್ರು ಏನ್ ಮಾಡ್ಲಿವಂತೆ ಉತ್ತರಿಸ್ಲೇ ಇಲ್ಲ ಅಂತ ಏನ್ ಮಾಡ್ತೀರಿ ಹೇಳ್ತೀರಿ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಯಾವಾಗ ದೇವರು ಅವ್ರಿಗೆ ಯಾವುದೇ ರೀತಿ ಉತ್ತರ ಕೊಡೋದಿಲ್ವೋ ಅವಾಗ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಸೌಲು ಬಂದ್ಬಿಟ್ಟು ಒಂದು ಮಾಟಗಾತಿ ಸ್ತ್ರೀನ ಏನ್ ಮಾಡ್ತಾನೆ ಹುಡ್ಕೋದಿಕ್ಕೆ ಶುರು ಮಾಡ್ತಾನೆ. ಅದರ ನೋಡಿ ಓದನ ಮೂರನೇ ವಾಕ್ಯ ಓದಿಸ್ತಾರೆ ಅದರಲ್ಲಿ ಮೂರನೇ ವಾಕ್ಯ. ಸಮುವೇಲನು ಮೃತಿ ಹೊಂದಿದ್ದನು. ಇಸ್ರಾಯೇಲರು ಅವನಿಗೋಸ್ಕರ ಗೋಳಾಡಿ ಅವನ ಶವವನ್ನು ಅವನ ಸ್ವಂತ ಊರಾದ ರಾಮದಲ್ಲಿ ಸಮಾಧಿ ಮಾಡಿದ್ದರು. ಸೌಲನು ಸತ್ತವರಲ್ಲಿ ವಿಚಾರಿಸುವವರನ್ನು ಬೇತಾಳಿಕರನ್ನು ದೇಶದಿಂದ ಹೊರಡಿಸಿ ಬಿಟ್ಟಿದ್ದನು. ನೋಡ್ರ ಏನಪ್ಪ ಫಿಲಿಸ್ತಿಯರು ಮಾಡಿದ್ದ ಅಂತಂದ್ರೆ, ಸೌಲ್ ರಾಜ ಅವನ್ ದೇವ್ರಿಗೆ ಒಳ್ಳೆ ರಾಜನಾಗಿರ್ಬೇಕಾರೆ ಏನಪ್ಪ ಮಾಡಿದ ಅಂತ ನೋಡ್ತೀನಿ ಅಂತಂದ್ರೆ, ಬೇತಾಳಿಕರನ್ನ ಸತ್ತವರೊಳಗೆ ವಿಚಾರಿಸೋನ್ನೆಲ್ಲಾರನ್ನು ದೇಶದಿಂದ ಏನ್ ಮಾಡ್ಬಿಟ್ಟಿದೆ ಅಂತ ಇವಾಗ ಓಡಿಸ್ಬಿಟ್ಟಿದ್ದಾನಂತೆ ಅಲ್ವರ. ನೋಡ್ರಿ ಇದ್ರೆ ದೇಶದ ಹೊರಗಡೆ ಓಡಿಸಿದಂತ ರಾಜ ಇವಾಗ ದೇವ್ರ ವಿರುದ್ಧವಾಗಿ ಏನ್ ಮಾಡ್ತಾನೆ, ಅವನ್ ಕೆಲಸ ಮಾಡಕ್ ಹೋಗ್ತಾ ಇದ್ದಾನೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಏನಪ್ಪ ಇಲ್ಲಿ ಕೆಲಸ ಮಾಡ್ತಾನೆ ಅಂತ ನೋಡ್ಬೇಕಾರೆ ಓದ ನೋಡಿ ಏಳನೇ ವಾಕ್ಯ ಓದಿಷ್ಟ. ಏಳನೇ ವಾಕ್ಯ ಎಷ್ಟು? ಆದ್ದರಿಂದ ಅವನು ತನ್ನ ಸೇವಕರಿಗೆ ಸೆವೆನ್ ಕರೆಕ್ಟ್ ಓದಿ ಓದಿ. ಆದ್ದರಿಂದ ಅವನು ತನ್ನ ಸೇವಕರಿಗೆ ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ, ನಾನು ಆಕೆಯ ಹತ್ತಿರ ಹೋಗಿ ವಿಚಾರಿಸುವೆನು ಎಂದು ಹೇಳಲಾಗಿ, ಅವರು ಅಂಥವಳೊಬ್ಬಳು ಎಂದೂರಿನಲ್ಲಿದ್ದಾಳೆ ಅಂದರು. ನೋಡ್ರ ಅಂತವ್ರು ಎಲ್ಲಿದ್ದಾರೆ ಅಂತಂದ್ರೆ, ಆಗ ಇದು ಸೌಲನು ಸಾಕಷ್ಟು ಥ್ಯಾಂಕ್ ಯು ಇಷ್ಟ ಒಂದನೇ ವಾಕ್ಯ ನೋಡ್ಕೊಡೋಣ. ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಅಲ್ಲಿ ಎಂದೋರಲ್ಲಿ ಅಂತ ಒಂದು ಸ್ತ್ರೀ ಇದ್ದಾಳೆ, ಸತ್ತರೊಳಗೆ ವಿಚಾರಿಸತಕ್ಕ ಸ್ತ್ರೀ ಇದ್ದಾಳೆ ಅಂತ ಹೇಳ್ತಾರೆ. ಇವಾಗ ನೋಡಿ ಯೋಚನೆ ಮಾಡಿದ್ದೀನಿ, ಸೌಲ್ ರಾಜ ಇಲ್ಲಿ ಮಾಡಿರಂತ ಒಂದು ಕೆಲಸ ದೇವ್ರ ಚಿತ್ತಗೆ ವಿರುದ್ಧವಾಗಿತ್ತಾ ಇಲ್ಲ ದೇವ್ರ ಚಿತ್ತವಾಗಿತ್ತಾ ಅಂತ ನೋಡಿದ್ರೆ ಇದು ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿತ್ತು. ಯಾಕಪ್ಪ ಅಂತಂದ್ರೆ, ನಾವು ಅವಾಗೆ ಮೂರನೇ ವಾಕ್ಯದಲ್ಲಿ ಏನ್ ನೋಡಿದ್ರಿ ಅಲ್ವರ, ನೋಡ್ಬೇಕ್ರೆ ಸೌಲು ಇಸ್ರೇಲ್ ದೇಶದಿಂದ ಎಲ್ಲಾ ಸತ್ತರೊಳಗೆ ವಿಚಾರಿಸೋರ್ನ ಈ ಒಂದು ಮಾಟ ಮಂತ್ರ ಮಾಡೋರ್ನೆಲ್ಲರನ್ನ ಏನ್ ಮಾಡ್ತಾರೆ ಊರಿಂದ ಹೊರಗಡೆ ಓಡ್ಸ್ಬಿಡ್ತಂತೆ. ಅದು ಇವಾಗ ಅವನೇ ಏನ್ ಮಾಡ್ತಾ ಇದ್ದಾನೆ, ದೇವರ ವಿರುದ್ಧವಾಗಿ ಹೋಗ್ಬಿಟ್ಟು ಈ ಒಂದು ಕೆಲಸನ ಏನ್ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ. ಹಂಗಂದ್ರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಸೌಲ್ ರಾಜ ದೇವ್ರ ಮಾರ್ಗನ ಬಿಟ್ಟು ಏನಾಗಿರ್ಬೇಕು, ದೂರ ಆಗಿರ್ಬೇಕು. ಹಂಗಂದ್ರೆ ಸೌಲ್ ರಾಜ ದೇವ್ರ ಬಿಟ್ಟು ದೂರ ಆಗಿದ್ನ, ದೇವರು ಸೌಲ್ ರಾಜನ ಕೈ ಬಿಟ್ಟಿದ್ರ ಅಂದ್ರೆ ಎಸ್ ಅದ್ರ ಹೇಗೆ ಅಂತಂದ್ರೆ, ಸೌಲ್ ರಾಜನಿಗೆ ದೇವರು ಎರಡು ಪರೀಕ್ಷೆ ಕೊಡ್ತಾರೆ. ಒಂದು ಏನಪ್ಪಾ ಅಂತಂದ್ರೆ, ಸ್ಯಾಮ್ಯಲ್ ಬರೋ ತನಕ ಅವ್ನು ಏನ್ ಮಾಡ್ಬೇಕಾಗಿರ್ತಾರೆ ಅಂದ್ರೆ ಅವನು ವೇಟ್ ಮಾಡ್ಬೇಕಾಗಿರ್ತಾರೆ. ಅದ್ರ ಸ್ಯಾಮ್ಯಲ್ ಬಂದಿದ್ ನಂತರನೇ ಅವನು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಏನ್ರಿ ಬಲಿ ಕೊಡ್ಬೇಕಾಗಿರ್ತಾರೆ. ಆದ್ರೆ ಸ್ಯಾಮ್ಯಲ್ ಬರೋ ತಡವಾಗಿ ಸೌಲ್ ರಾಜ ಏನ್ ಮಾಡ್ತಾನೆ, ದುಡುಕ್ಬಿಟ್ಟು ಅದ್ಗೆ ಬಲಿಗಳನ್ನ ಕೊಟ್ಬಿಡ್ತಾನೆ. ಇದು ದೇವ್ರಿಗೆ ಏನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಅದರ ವಿಧೇಯತೆಗಿಂತ ಏನ್ರಿ ಶ್ರೇಷ್ಠವಾದದ್ದು ಇನ್ ಯಾವುದೂ ಇಲ್ಲ. ಅದರ ಅವಿಧೇಯತೆ ಏನ್ರಿ ವಿಗ್ರಹದಗಿನ ಏನು ಸಮವಾಗಿದೆ ಅಂತ ಏನ್ ಮಾಡ್ತಾರೆ ಅಂತೆ. ಅವಾಗ ಸೌಲ್ ರಾಜನ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಖಂಡಿಸ್ತಾರೆ. ನೋಡಿ ಓದನ ವಾಕ್ಯ ಒಂದನೇ ಸಮಯ 13:13 ಓದಿ. ಒಂದನೇ ಸಮಯ 13:13. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯಹೋವನ ಆಜ್ಞೆಯನ್ನು ಕೈಕೊಳ್ಳಲಿಲ್ಲ, ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲ್ಯರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ನೋಡ್ರ ಆಜ್ಞೆಗಳನ್ನು ಕೈಗೊಂಡು ನಡೀಲಿಲ್ಲ. ನೀನ್ ಆಜ್ಞೆಗಳನ್ನ ಕೈಗೊಂಡು ನಡೆದಿದ್ರೆ ದೇವ್ರು ಏನ್ ಮಾಡ್ತಾರೆ ನಿನ್ ರಾಜ್ಯವನ್ನು ಸ್ಥಿರಪಡಿಸಿರೋರು ಅಂತ ಏನ್ ಮಾಡ್ತಾರೆ ಅಲ್ಲಿ ಬಹು ಸ್ಪಷ್ಟವಾಗಿ ಏನ್ ಮಾಡ್ತಾನೆ ಅಲ್ಲಿ ಹೇಳ್ತಾನೆ. ಅದರ ಹಂಗಂದ್ರೆ ಇಲ್ಲಿ ಸೌಲ್ ರಾಜ ಏನ್ ಮಾಡಿದಾನೆ, ದೇವ್ರ ಆಜ್ಞೆ ವಿರುದ್ಧವಾಗಿ ಏನ್ ಮಾಡಿದಾನೆ, ಕೈಗೊಂಡು ನಡೀತಾನೆ. ಎರಡನೇ ಕೆಲಸ ಇನ್ನೊಂದ್ಸರಿ ದೇವ್ರ ಅವಕಾಶ ಕೊಡ್ತಾರೆ, ಅಮಲಕ್ಕೆ ಹೇಳ್ದ ಏನ್ ಮಾಡು, ಒಬ್ಬರದ್ದು ಜೀವನ ಸೇವೆ ಉಳಿಸ್ಬಿಡ, ಎಲ್ಲಾರ್ದು ನೀನ್ ಸಾಯ್ಸಾಕು ಅಂತ ಹೇಳ್ಬೇಕಾರೆ ಇದ್ದೇ ಕೆಲಸ ಹೋಗಿ ಏನಪ್ಪ ಮಾಡ್ತಾರೆ ಅಂತಂದ್ರೆ ಸೌಲ್ ರಾಜ ಮಾಡಕ್ ಹೋಗ್ತಾರೆ. ಆದ್ರೆ ಆ ಯುದ್ಧದಲ್ಲಿ ಎಲ್ಲಾ ಪ್ರಾಣಿಗಳನ್ನು ಆಮೇಲೆ ಅಮಲೇಖ ದೇಶದಲ್ಲಿರುವಂತ ರಾಜನ್ನ ಜೀವಂತವಾಗಿ ಏನ್ ಮಾಡ್ತಾರೆ ಅಲ್ಲಿ ಹಿಡ್ಕೊಂಡ್ ಬರ್ತಾರೆ. ಅವಾಗ ಏನಪ್ಪಾ ಅಲ್ಲಿ ಕೇಳ್ತಾರೆ, ಯಾರೋ ಬಂದ್ಬಿಟ್ಟು ಏನೋ ಸ್ವಾಮಿಯಲ್ಲಿ ಬಂದು ಕೇಳ್ತಾರೆ, ಏನಪ್ಪಾ ಇದು ಏನ್ ಮಾಡಿದ್ಯಾ ನೀನು, ನಾನು ದೇವ್ರು ಏನ್ ಹೇಳಿದ್ರೆ ನೀ ಏನ್ ಮಾಡಿದ್ಯಾ ಅಂತ ಕೇಳ್ಬೇಕಾರೆ, ಇಲ್ಲ ನಾನು ದೇವ್ರ ಕೆಲಸನೇ ಮಾಡಿದೀನಿ, ದೇವ್ರು ಹೇಳಿದಂತಾನೇ ಮಾಡಿದೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ವಾದಿಸ್ತಾನೆ ಅಂದ್ರೆ. ಅವಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಅವನ್ಗೆ ಖಂಡಿಸ್ತಾರೆ ನೋಡಿದ್ರಿ. ಅವಾಗ ನೋಡಿ ಓದನ ಒಂದನೇ ಸಮಯ 15ನೇ ಅಧ್ಯಾಯ 22 ಮತ್ತು 23. ಅದಕ್ಕೆ ಸಮುವೇಲನು,
ಯಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ನೋಡ್ರ, ನೀನು ಯಹೋವನ ಸೌಲನು ಮಾತನ್ನು ಸಮುವೇಲನಿಗೆ ತಳ್ಳಿಬಿಟ್ಟೆ ಸಾಕು ಬದರ್, ಥ್ಯಾಂಕ್ ಯು ಬದರ್. ನೀನು ಯಹೋವನ ಮಾತನ್ನು ತಳ್ಳಿಬಿಟ್ಟಿರಂತ ದೇವರು ನಿನ್ನ ಅರಸನಾಗುವಂತೆ ತಳ್ಳಿಬಿಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಸೊ ಯಾವಾಗ ಅಲ್ಲಿ ದೇವರು ಅಂದ್ರೆ ಸೌಲ್ ರಾಜನ್ನ ಕೈ ಬಿಟ್ಬಿಟ್ರೋ, ಆಟೋಮೆಟಿಕ್ ಆಗಿ ಏನಪ್ಪಾ ಆಗ್ತಾರೆ ಅಂತಂದ್ರೆ ಏನ್ರಿ, ಅಲ್ಲಿ ಒಂದು ಅಶುದ್ಧಾತ್ಮ ಬಂದ್ಬಿಟ್ಟು ಸೌಲ್ನ ಪಿಡಿಸೋದಕ್ಕೆ ಶುರು ಆಗ್ತಾರೆ. ಅದರ ನೀವು ಓದೋಣ, 1 ಸಮುವೇಲ 16:14, 1 ಸ್ಯಾಮ್ಯುಯೆಲ್ 16:14. ಯಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದುದರಿಂದ ಅವನ ಸೇವಕರು ಅವನಿಗೆ, ಇಗೋ ಓಕೆ ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ, ನೋಡ್ರ ಸಾಕು. ಸ್ವಾಮಿ ನೋಡ್ಬೇಕಾದ್ರೆ ಅಪ್ಪಣೆಗೆ. ಅಲ್ಲಿ ಮುಖ್ಯವಾಗಿ ನಾವೇನಪ್ಪ ನೋಡಿದ್ರೆ ದೇವರು ಅವನ್ ಏನ್ ಮಾಡ್ಬಿಟ್ಟಿದ್ರೆ, ಹೇಗ್ ಬಿಡಿದ್ರೆ, ದೇವರ ಆತ್ಮ ಹೋಗಿದ ತಕ್ಷಣ ಅವರಲ್ಲಿ ಏನಪ್ಪ ಏನ ಆತ್ಮ ಬಂತು ಅಂತ ನೋಡ್ತಿದ್ರೆ ಒಂದು ದುರಾತ್ಮ ಏನಾಯ್ತು ಅಂತ ಅಲ್ಲಿ ಬರೋದನ್ನ ನಾವ್ ಏನ್ ಮಾಡ್ತೀರ ನೋಡ್ತೀರಿ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಒಂದ್ ದುರಾತ್ಮ ಅವನಲ್ಲಿ ಏನಾಯ್ತು ಬಂದೆ ಸೇರ್ಕಂತು. ಇದೆಲ್ಲ ಏನಪ್ಪ ನಮ್ಗೆ ಕ್ಲಿಯರ್ ಆಗಿ ನೋಡುತ್ತೆ ಅಂತಂದ್ರೆ, ಸೌಲು ಈ ಸನ್ನಿವೇಶ ನಡಿಬೇಕಾರೆ ಅವನು ದೇವ್ರಿಗೆ ಏನಾಗಿರ್ಲಿಲ್ಲ, ವಿಧೇಯನಾಗಿ ಇರ್ಲಿಲ್ಲ, ದೇವ್ರಿಗೆ ಅವಿಧೇಯನಾಗಿ ನಡೀತಾ ಇದ್ದ. ಆ ಅವಿಧೇಯನಾಗಿರೋಂಥ ಸಂದರ್ಭದಲ್ಲೇ ದೇವ್ರ ಆಜ್ಞೆಗೆ ವಿರುದ್ಧವಾಗಿ ಹೋಗಿ ಏನಪ್ಪ ಮಾಡ್ತಾ ಅಂದ್ರೆ, ಎಂದ ಎಂದೋರ್ ಪಟ್ಟಣದಲ್ಲಿರೋಂಥ ಒಂದು ಸತ್ತೋರೊಳಗೆ ಕಣಿ ನೋಡುವಂಥ ಒಂದು ಸ್ತ್ರೀ ಏನ್ ಮಾಡೋ ಅಂತಂತಾನೆ, ಹುಡುಕು ಅಂತ ಹೇಳ್ತಾನೆ. ಇದು ಪಕ್ಕ ದೇವ್ರ ಆಜ್ಞೆಗೇನ್ರಿ ವಿರುದ್ಧವಾಗಿರೋಂಥ ಕೆಲಸ. ಇದಕ್ಕೆ ಧರ್ಮೋಪದೇಶ ಕಾಂಡದಲ್ಲಿ ಧರ್ಮಶಾಸ್ತ್ರದಲ್ಲೇ ದೇವ್ರು ಏನ್ ಹೇಳಿದ್ರು, ನೀ ಸತ್ತೋರೊಳಗೆ ಏನ್ ಮಾಡಕ್ ಹೋಗ್ಬಿಡು, ವಿಚಾರಿಸೋ, ನಾನು ನಿನ್ ಭೇಟಿ ಮಾಡ್ಬಾರ್ದು, ಕಣಿ ಹೇಳೋದ್ ನಾನು ಇಟ್ಕೊಂಬಾರ್ದು, ಶಕುನ ನೋಡೋದ್ ನೀನು ಇಟ್ಕೊಂಬಾರ್ದು, ಇವನ್ನೆಲ್ಲರನ್ನು ನೀವು ಜೀವ ಸಹಿತ ನೀವು ಸಾಯಿಸಾಕ್ಬೇಕು, ನಿಮ್ಮ ಊರಿಂದ ಇವನ್ನೆಲ್ಲಾನು ಹೊರಗಡೆ ಓಡಿಸ್ಬೇಕು ಅಂತ ದೇವರು ಪ್ರಮಾಣನೇ ಕೊಟ್ಟಿದ್ರು. ನೋಡಿ ಕೆಲವೊಂದು ವಾಕ್ಯಗಳು ಓದೋಣ, ಧರ್ಮೋಪದೇಶ ಕಾಂಡ 18:9-12. ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕರು, ಪ್ರೇತಸಿದ್ಧರು, ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು. ನೋಡ್ರ, ಇಂಥವ್ರು ಯಾರು ನಿಮ್ಮಲ್ಲಿ ಇರಬಾರದು, ಸತ್ತವರನ್ನು ವಿಚಾರಿಸೋರು, ಬೇತಾಳಕರು ಅಂದ್ರೆ ಪ್ರೇತ ಸಿದ್ಧರು, ಇಂಥವ್ರು ಯಾರು ನಿಮ್ಮಲ್ಲಿ ಇರಬಾರದು ಯಾಕೆ? ಇಂಥ ಕೆಲಸಗಳನ್ನು ನಡೆಸುವವರು ಯಹೋವನಿಗೆ ಅಸಹ್ಯರಾಗಿದ್ದಾರೆ. ನಿಮ್ಮ ದೇವರಾದ ಯಹೋವನು ಇಂಥ ಹೇಯ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮೆದುರಿನಿಂದ ಹೊರಡಿಸಿ ಬಿಡುತ್ತಾನಲ್ಲ. ನೋಡ್ರ, ಇಂಥವ್ರು ನೀವು ಯಹೋವನಿಗೇನಂತೆ ಹೇಯ ಕೃತ್ಯಗಳನ್ನ ಮಾಡೋರಾಗಿದ್ದಾರೆ, ಇವರು ದೇವ್ರಿಗೆ ಅಸಹ್ಯರಿ ಅಲ್ದರ. ನೋಡಿ ಇವಾಗ ದೇವ್ರ ಆಜ್ಞೆ ವಿರುದ್ಧವಾಗಿ ಏನ್ ಮಾಡ್ತಾವ್ ನೀವು ಕೆಲಸ ಮಾಡ್ತಾವ್ ನೋಡ್ತೀನಿ. ಇದ್ರ ವಾಕ್ಯ ಓದನ, ಯಾಜಕ ಕಾಂಡ 19:31. ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ತಿರ ಹೋಗಬಾರದು. ಅವರ ಆಲೋಚನೆಯನ್ನು ಕೇಳಿ ಅಶುದ್ಧರಾಗಬಾರದು. ನೋಡ್ರ ನಾನು ನಿಮ್ಮ ದೇವರಾದ ಯಹೋವನು. ನೋಡ್ರ ಸತ್ತವರೊಳಗೆ ವಿಚಾರಿಸೋರು ಮತ್ತು ಬೇತಾಳಿಕರು ಹತ್ರನೇ ಹೋಗ್ಬಾರ್ದಂತೆ, ಅದರ ಅವ್ರ ಆಲೋಚನೆ ಮಾಡಕ್ ಹೋಗ್ಬಾರ್ದು ನೀವು, ಕೇಳಲೇಬೇಡ್ದು ಅಂತ ದೇವ್ರು ಹೇಳ್ತಾರೆ. ಇನ್ನೊಂದು ವಾಕ್ಯ ಓದನ, ಯಾಜಕ ಕಾಂಡ 20:6. ಯಾವನಾದರೂ ಸತ್ತವರಲ್ಲಿ ವಿಚಾರಿಸುವವರ ಅಥವಾ ಬೇತಾಳಿಕರ ಬಳಿಗೆ ಹೋಗಿ ಅವರ ಆಲೋಚನೆ ಕೇಳಿಕೊಂಡು ದೇವದ್ರೋಹಿಯಾದರೆ, ನಾನು ಆ ಮನುಷ್ಯನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದು ಹಾಕುವೆನು. ನೋಡ್ರ, ಆತರ ಯಾರಾದರೂ ಮಾಡಿದ್ರೆ ಏನ್ರಿ, ಅವನು ದೇವ ದ್ರೋಹಿಯಾಗಿ ದೇವ್ರವ್ರನ್ನ ಕುಲದಿಂದಾನೇ ತೆಗೆದಾಕ್ತಾರೆ. ಇವಾಗ ನೀವು ಯೋಚನೆ ಮಾಡಿರ್ತೀನಿ, ಇವೆಷ್ಟೊಂದೆಲ್ಲ ಧರ್ಮಶಾಸ್ತ್ರ ಕೊಟ್ಟಿರ್ಬೇಕಾರೆ ಇದು ವಿರುದ್ಧವಾಗಿ ಹೋಗ್ಬಿಟ್ಟು ಒಬ್ಬ ಮಾತು ಕಾತಿರಿಸ್ತೀನಿ ಹುಡುಕ್ಬಿಟ್ಟು ಸತ್ತವರೊಳಗೆ ಎಬ್ಸು ಅಂತಂತಂದ್ರೆ ಇದು ದೇವ್ ಚಿತ್ತಾನ ಅಂದ್ರೆ ಇದು ಖಂಡಿತವಾಗಿ ಏನಲ್ಲ,
ಇದು ದೇವ್ರ ಚಿತ್ತಾನೇ ಅಲ್ಲ. ಸರಿ, ಇವಾಗ ಏನ್ ಮಾಡ್ತಾನೆ, ಸೀದಾ ಹೋಗ್ತಾನೆ ಅಲ್ಲ ಸೌಲ್ ರಾಜ. ಸೀದಾ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಮಾಡ್ಕೊತೀರ ಅಂದ್ಬಿಟ್ಟು ನನಗೆ ಸತ್ತವರೊಳಗೆ ಒಬ್ಬ ನೆಪ್ಸು ಅಂತ ಕೇಳ್ಕೊತಾನೆ. ಸರಿ, ಯಾರನ್ನ ಎಬ್ಬಿಸ್ಬೇಕು ಹೇಳಪ್ಪ ಅಂತ ಕೇಳ್ಬೇಕಾದ್ರೆ, ನನಗೇನ್ ಬಿಡು, ನೀನು ಸತ್ತೋಗಿರೋಂಥ ಸಾಮ್ಯನ ಎಬ್ಬಿಸು ಅಂತ ಹೇಳ್ತಾರೆ. ಅದಕ್ಕೆ ಈ ಸ್ತ್ರೀ ಏನ್ ಮಾಡ್ತಾಳೆ ಅಂತಂದ್ರೆ, ಏನ್ರಿ ಅದು ಇದು ಅಂತೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಸಾಮ್ಯಲ್ಲಿ ಏನ್ ಮಾಡ್ತಾಳೆ, ಎಬ್ಬಿಸ್ತಾಳೆ. ಹೆಂಗ್ ಎಬ್ಬಿಸ್ತಾಳೆ ವಾಕ್ಯ ಓದೋಣ. 11ನೇ ವಾಕ್ಯ ಮತ್ತೆ 13ನೇ ವಾಕ್ಯ ಓದಿಂತೀನಿ. ಹಾ, 1 ಸಾಮ್ಯಲ 28ನೇ ಅಧ್ಯಾಯ 11ನೇ ವಾಕ್ಯ ಮತ್ತೆ 13ನೇ ವಾಕ್ಯ. ಓದ್ತೀರಾ 1ನೇ ಸಾಮ್ಯಲ? ಆಗ ಸ್ತ್ರೀಯು ಹ್ಮ್ ನಿನಗೆ ಯಾರನ್ನು ಬರಮಾಡಬೇಕು ಎನ್ನಲು ಹ್ಮ್ ಸಮುವೇಲನನ್ನು ಎಂದು ಉತ್ತರ ಕೊಟ್ಟನು. ನೋಡ್ರ, ಆ ಸ್ತ್ರೀ ಸಮಾಧಾನ ಅಂತ ಉತ್ತರ ಕೊಟ್ಟನು. ಇವಾಗ 13ನೇ ವಾಕ್ಯ ಓದಿಸ್ತಾರೆ. ಹಾ, ಅರಸನು ಎದರಬೇಡ, ನಿನಗೇನು ಕಾಣಿಸುತ್ತದೆ ಎಂದು ಆಕೆಯನ್ನು ಕೇಳಲು, ಭೂಮಿಯೊಳಗಿಂದ ಒಬ್ಬ ದೇವನು ಬರುತ್ತಿರುವುದನ್ನು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ನೋಡ್ರ ಆವಾಗ ಏನ್ರಿ ಸ್ತ್ರೀ ಕೇಳ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನ್ರಿ ಭೂಮಿಯೊಳಗಿಂದ ಯಾರು ಬರ್ತಾರಂತ ಅಷ್ಟರ್? ದೇವರು ದೇವರು. ಸೌಲ್ ಬರ್ತಾ, ಸೌಲು ಬರ್ತಾ ಇಲ್ಲ, ಏನ್ರಿ ಸಾಮಿಯಲ್ಲೂ ಬರ್ತಾ ಇಲ್ಲ, ಏನಂತಂತೆ ಭೂಮಿಯೊಳಗಿಂದ ಯಾರು ಬರ್ತಾರಂತೆ? ದೇವರು ದೇವರು ಅಂದ್ರೆ ಭೂಮಿಯೊಳಗಿದ್ದಾರೆ ದೇವರುಗಳು, ಪರಲೋಕದಲ್ಲಿ ಇಲ್ವಾ? ನೋಡಿ ದೇವರುಗಳಿಗೆ ಬರ್ತಾವ್ರೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾನೆ ಸೌಲ್ ರಾಜ, ಸರಿ ಸರಿ ಅವ್ರು ನೋಡಕ್ ಹೆಂಗಿದ್ದಾರೆ ದಯವಿಟ್ಟು ಹೇಳಿ ಅಂತ ಏನ್ ಮಾಡ್ತಾನೆ ಅಂತ ಕೇಳ್ತಾ ನೋಡಿದ್ದೀನಿ. ಅವಾಗ ಇಸ್ತ್ರಿ ಅಂತ ಉತ್ತರ ಕೊಡ್ತಾಳೆ, 14ನೇ ವಾಕ್ಯ ಇಷ್ಟ. ಹಾ, ಅವನು ತಿರುಗಿ ಅವನ ರೂಪ ಹೇಗಿದೆ ಎಂದು ಕೇಳಲು, ಆಕೆಯು ನಿಲುವಂಗಿಯನ್ನು ತೊಟ್ಟುಕೊಂಡ ಒಬ್ಬ ಮುದುಕನು ಬರುತ್ತಾನೆ ಎಂದು ಹೇಳಿದಳು. ನೋಡ್ರ ಏನಪ್ಪಾ ಇವ್ನು ಕೇಳ್ತಾರೆ ಅಂದ್ರೆ, ಅವ್ರು ಹೆಂಗಿದ್ದಾರೆ ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾರೆ. ಅವಾಗ ಈ ಸ್ತ್ರೀ ಅಂತ ಹೇಳ್ತಾರೆ, ಬಿಳಿ ನಿಲುವಂಗಿಯನ್ನು ತೊಟ್ಕೊಂಡು ವಯಸ್ಸಾಗಿರೋ ಮುದುಕ ಏನ್ ಮಾಡ್ತಾ ಇದ್ದಾನೆ ಅಲ್ಲಿ ಎದ್ದು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವ್ರು ಹೇಳಿದ್ರ ಇವ್ನು ನೋಡಿದ್ನ ಏನ್ರಿ ಸೌಲ್ ರಾಜ ಅಲ್ಲಿ ಎದ್ದು ಬಂದಿರೋರು ಸಾಮ್ಯೋಲೆ ಅಂತ ನೋಡಿದ್ರ ಅಂದ್ರೆ ನೋಡ್ಲಿಲ್ಲ ಅಂದ್ರೆ ಇವನ್ ಕಣ್ಣಿಗೆ ಏನಾಗಿಲ್ಲ ಅದು ಕಾಣಿಸ್ಲಿಲ್ಲ ಅಲ್ವಾ? ಇದು ಸ್ತ್ರೀ ಕಣ್ಣಿಗೆ ಮಾತ್ರ ಏನಾಯ್ತು ಕಾಣಿಸ್ತು, ಆ ಸ್ತ್ರೀ ಹತ್ರ ವಿವರಣೆ ಕೇಳ್ಬೇಕಾರೆ ಇವಳು ಏನ್ ಮಾಡ್ತಾಳೆ ವಿವರಣೆನ ಹೇಳ್ತಾಳೆ. ಆ ವಿವರಣೆ ಆಧಾರದ ಮೇಲೆ ಇವನೇನಂತ ಭಾವಿಸ್ಕೊಂತಾನೆ ಅಂತಂದ್ರೆ, ಅದು ಸೌಲು ಎಂತಾರೆ ಇರ್ಬೇಕು, ಸಾಮಿಯಲ್ಲೇ ಇರ್ಬೇಕು ಅಂತ ಏನ್ ಮಾಡ್ತಾನೆ ಭಾವಿಸ್ಕೊಂತಾನೆ. ನೀವು ಆ ವಾಕ್ಯ ಮುಂದಕ್ಕೆ ಹೋದಿಷ್ಟ ಹಂಗೆ ಕಂಟಿನ್ಯೂ ಮಾಡಿ. ಹಾ, ಅವನು ಸಮುವೇಲನೇ ಎಂದು ಸೌಲನು ತಿಳಿದು ನೆಲದ ಮಟ್ಟಿಗೂ ಬೊಗ್ಗಿ ನಮಸ್ಕರಿಸಿದನು. ನೋಡ್ರ ಏನಂತ ಮಾಡ್ತಾನೆ ಸೌಲ್ ರಾಜ, ಸ್ಯಾಮ್ಯೂಲ್ ಅಂತ ಭಾವಿಸ್ಕೊಂಡು ಅದಕ್ಕೇನ್ ಮಾಡ್ತಾನೆ ನಮಸ್ಕರಿಸ್ತಾನೆ. ಇವಾಗ ಎದ್ ಬಂದವನು ಸ್ಯಾಮ್ಯೂಲ್ ಅಂತ ಹೆಂಗ್ ಗೊತ್ತು ನೋಡದ್ನ? ನೋಡಿಲ್ವಲ್ಲ ಇವ್ಳು ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಮೇಲೆ ಇವನೇನ್ ಮಾಡೋದು ನಮ್ ಪುಟ ಅದ್ರ ಇವಾಗ ಯೋಚನೆ ಮಾಡಿದ್ದೀನಿ, ಬಿಳಿ ನಿಲುವಂಗಿ ಹಾಕೊಂಡು ವಯಸ್ಸಾಗಿರೋ ಇಸ್ರೇಲ್ ಅಲ್ಲಿ ಇವ್ರೊಬ್ರೆ ಇದ್ದಿತ್ತು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವ್ರು ಹಿಂಗ್ ಹೇಳಿದ ತಕ್ಷಣ ಇವ್ರು ಏನ್ ಮಾಡ್ಬಿಡ್ತಾರೆ ಕಣ್ಣು ಮುಚ್ಕೊಂಡು ಏನ್ ಮಾಡ್ತಾರೆ ನಂಬಿಡ್ತಾರೆ. ಸರಿಪ್ಪ ಆಯ್ತು, ಎದ್ ಬಂದವ್ರು ಯಾರೇ ಇರ್ಲಿ ಅದ್ರ ನೆಕ್ಸ್ಟ್ ಏನಾಯ್ತು ನೋಡೋಣ. ಓದ ನೋಡಿದ್ದೀನಿ 15ನೇ ವಾಕ್ಯ ಸಿಸ್ಟರ್ ಮತ್ತೆ 16ನೇ ವಾಕ್ಯ ಅಷ್ಟರ್. ಆಗ ಸಮುವೇಲನು ಸೌಲನನ್ನು, ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದ್ದೇಕೆ? ನನ್ನನ್ನು ಇಲ್ಲಿಗೆ ಯಾಕೆ ಬರಮಾಡಿದಿ ಎಂದು ಕೇಳಿದನು. ಅದಕ್ಕೆ ಸೌಲನು, ನಾನು ಬಲು ಇಕ್ಕಟ್ಟಿನಲ್ಲಿದ್ದೇನೆ. ಫಿಲಿಸ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ. ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲೊಲ್ಲನು. ಆದ್ದರಿಂದ ನಾನು ಮಾಡಬೇಕಾದದ್ದನ್ನು ನೀನು ತಿಳಿಸುವಿ ಎಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದೆನು ಅಂದನು. ನೋಡ್ರ ಅದಕ್ಕೆ ಏನಪ್ಪ ಹೇಳ್ತಾರೆ, ನನ್ನ ವಿಶ್ರಾಂತಿನ ಯಾಕೆ ಕೆಡಿಸ್ಬಿಟ್ಟೆ? ಏನಪ್ಪ ಇವ್ರು ರೆಸ್ಟ್ ಮಾಡ್ತಿದಾರೆ ನೆಬ್ಬಿಸ್ಬಿಟ್ರೆ ಕರ್ಕೊಂಡ್ಬಿಟ್ರ. ಒಂದು ಇದು ಎದ್ದು ಬಂದವ್ರು ನಿಜವಾಗ್ಲೂ ಪರಿಶುದ್ಧ ಪ್ರವಾದಿನೇ ಆಗಿದ್ರೆ, ಒಬ್ಬ ಪರಿಶುದ್ಧ ಪ್ರವಾದಿನ ಒಂದು ಮಾಟ್ಕಾತಿ ಸರಿ ಎಬ್ಬಿಸ್ಬೋದ? ಯೋಚನೆ ಮಾಡ್ರಿ ನಿಂತೀನಿ ಅದ್ರ ಬಂದ್ಬಿಟ್ಟು ಹಿಂಗೆ ಕೇಳ್ತಾರೆ, ಹಾ ಏನಕ್ಕಪ್ಪ ನಾನು ಎಬ್ಬಿಸ್ಬಿಟ್ಟಿದ್ದೆ, ಏನು ನಂಗೆ ಡಿಸ್ಟರ್ಬ್ ಮಾಡ್ಬಿಟ್ಟೆ? ಅವಾಗ ಹೇಳ್ತಾರೆ, ಅಯ್ಯೋ ದೇವ್ರನ್ನ ಕೈ ಬಿಟ್ಬಿಟ್ಟಿದ್ದಾರೆ, ಅದರ ಯುದ್ಧದಲ್ಲಿ ಈ ಥರ ಹಿಂಗೆ ಆಗ್ತಾ ಇದೆ, ಫಿಲಿಸ್ಟೈನ್ಸ್ ಎಲ್ಲ ಅಟ್ಯಾಕ್ ಮಾಡಕ್ ಬಿಟ್ಟಿದ್ದಾರೆ, ನಂಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡ್ರಿ ಅಂತೀನಿ, ಇವಾಗ ದೇವರು ಒಬ್ಬ ವ್ಯಕ್ತಿಯನ್ನು ಕೈ ಬಿಟ್ರೆ ಅವನು ಯುದ್ಧಕ್ಕೆ ಹೋದ್ರೆ ಏನಾಗ್ತಾನೆ? ಸೋತೋಗ್ತಾನೆ. ಸೋತ ಹೋಗ್ತಾನೆ, ಸತ್ತೋಗ್ತಾನೆ. ಅದರ ಇದನ್ನ ಬೇರೊಬ್ರು ಹೇಳ್ಬೇಕಾ? ಅವನಿಗೆ ಗೊತ್ತಿಲ್ವಾ? ಅವನಿಗೆ ಬಹು ಸ್ಪಷ್ಟವಾಗಿ ಗೊತ್ತಾಗಿದೆ.
ಆದ್ರೆ ಭಯದಿಂದ ಇದರಿಂದ ಏನೋ ತಪ್ಪಿಸ್ಕೊಳಕ್ಕೆ ಮಾರ್ಗ ಸಿಗ್ತಾರ ಅಂತ ಅನ್ಬಿಡ್ತಾನೆ. ಸೀದಾ ಹೋಗ್ಬಿಟ್ಟು ಒಂದು ಮಾಟ್ ಕಾಸ್ತಿನ ಏನ್ ಮಾಡ್ತಾನೆ ಅಲ್ಲಿ ಅದನ್ನ ಕೇಳ್ಕೊಂತಾನೆ ಅಲ್ವರಾ. ಅದಕ್ಕೆ ನೋಡಿ ಏನಂತ ಹೇಳ್ತಾರೆ ಅಲ್ಲಿ, ಅಲ್ಲಿ ಓದೋಣ ಅಂತೀನಿ. ಅಲ್ಲಿ ಎದ್ದು ಬಂದವರು ಏನಂತ ಇವನ ಬಗ್ಗೆ ಪ್ರವಾದನೆ ಹೇಳ್ತಾರೆ. 19ನೇ ವಾಕ್ಯ ಓದಿಸ್ತಾರೆ ಅದರಲ್ಲಿ. ಹಾ, ಆತನು ನಿನ್ನ ಕೂಡ ಇಸ್ರಾಯೇಲರನ್ನು ಫಿಲಿಷ್ಟರ ಕೈಗೆ ಒಪ್ಪಿಸುವನು. ನಾಳೆ ನೀನು ನಿನ್ನ ಮಕ್ಕಳು ನಾನಿರುವಲ್ಲಿಗೆ ಬರುವಿರಿ. ಆತನು ಇಸ್ರಾಯೇಲ್ ಸೈನ್ಯವನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು ಎಂದು ಹೇಳಿದನು. ವೆರಿ ಗುಡ್. ಏನಂತ ಪ್ರವಾದನ ಹೇಳ್ತಾನೆ ಅಂತಂದ್ರೆ, ನಾಳೆ ದೇವರು ನಿನ್ನನ್ನ ಮತ್ತೆ ಇಸ್ರೇಲ್ ಜನಗಳ ಫಿಲಿಸ್ತೀನಿಗೆ ಒಪ್ಪಿಸ್ಕೊಡ್ತಾರೆ. ನಾಳೆ ನೀನು ನಿನ್ನ ಮಕ್ಕಳು ನನ್ನ ಸಂಗಡ ಏನಾಗಿರ್ತೀರಾ ಇರ್ತೀರಾ, ನಾನಿರುವಲ್ಲಿ ನೀವೇನಾಗ್ತೀರಿ ಬರುವಿರಿ ಅಂತ ಏನ್ ಮಾಡ್ತಾರೆ. ಹಂಗಾರೆ ಏನರ್ಥ, ನಿಮ್ಮ ಮಕ್ಕಳೆಲ್ಲರೂ ಏನಾಗ್ತಾರೆ ಸತ್ತೋಗ್ತಾರೆ, ಯುದ್ಧದಲ್ಲಿ ನಾನು ಏನಾಗ್ತೀರಾ ನೀವು ಸೋತೋಗ್ತೀರಾ ಅಂತ ಹೇಳ್ತಾರೆ. ಸರಿ, ಇವಾಗ ದೇವ್ರ ಕೈ ಬಿಟ್ಟಿರೋ ವ್ಯಕ್ತಿ ಯುದ್ಧಕ್ಕೆ ಹೋದ್ರೆ ಏನಾಗ್ತದೆ, ಸೋತೋಗ್ತಾರೆ. ಇದನ್ನ ಬೇರೆಯವ್ರ ಕೇಳಂತ ಅವಶ್ಯಕತೆನೇ ಏನಾಗಿಲ್ಲ ಇಲ್ಲ. ಸರಿಯಪ್ಪ, ಇವಾಗ ಇಲ್ಲಿ ಎದ್ ಬಂದಿರೋರು ಒಂದು ಪಕ್ಷ ನಿಜವಾದ ಸಾಮ್ಯಲ್ ಆಗಿದ್ದ ಅಂತಂದ್ರೆ, ಅವ್ರು ಹೇಳಿರೋಂಥ ಮಾತು ಏನಾಗಬೇಕಾಯ್ತು, 100% ನೆರವೇರಬೇಕಾಯ್ತು. ನೆರವೇರ್ತಾ ಅಂತ ನೋಡೋಣ. ನೋಡಿ, ಯುದ್ಧ ಆಗ್ತದೆ. ಯುದ್ಧದಲ್ಲಿ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಫಿಲಿಸ್ತೀನಿಗೆ ಸೋತೋಗ್ತಾರೆ. ಸೌಲು ಅವ್ರ ಮಕ್ಕಳು ಸಾಯ್ತಾರೆ, ಆದ್ರೆ ಎಲ್ಲಾ ಮಕ್ಕಳು ಸಾಯೋದಿಲ್ಲ. ಒಬ್ಬ ಮಗ ಏನಾಗಿರ್ತಾನೆ, ಜೀವಂತವಾಗಿರ್ತಾನೆ. ಎಲ್ಲಿ ಕೊಟ್ಟಿದೆ? 1ನೇ ಸಮುವೇಲ 31:6 ಓದಿ. ಹೀಗೆ ಸೌಲನು ಅವನ 3 ಮಂದಿ ಮಕ್ಕಳು ಅವನ ಆಯುಧ ವಾಹಕನು ಎಲ್ಲಾ ಆಳುಗಳು ಅದೇ ದಿವಸದಲ್ಲಿ ಸತ್ತರು. ಇಸ್ರಾಯೇಲ್ ಭಟರು ಸೋತರು, ಸೌಲನು ಅವನ ಮಕ್ಕಳೂ ಸತ್ತರು ಎಂಬ ವರ್ತಮಾನವನ್ನು ತಗ್ಗಿನ ಆಚೆಯಲ್ಲಿಯೂ ಯೋರ್ದನ್ನ ಆಚೆಯಲ್ಲಿಯೂ ವಾಸವಾಗಿದ್ದ ಇಸ್ರಾಯೇಲ್ಯರು ಕೇಳಿ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿ ಹೋದರು. ನೋಡ್ರ, ಸೌಲನು ಮತ್ತೆ ಸೌಲಿನ ಮಕ್ಕಳು ಅಂತ ಕೊಟ್ಬಿಟ್ಟವ್ರೆ. ಹಂಗಂತ ಏನು ಸೌಲಿನ ಎಲ್ಲಾ ಮಕ್ಕಳು ಸತ್ತೋಗ್ಬಿಟ್ರ ಅಂದ್ರೆ ಇಲ್ಲ. ಅಂದ್ರ ಸೌಲಿನ ಒಬ್ಬ ಮಗ ಏನಾಗಿರ್ತಾನೆ, ಇಷ್ಬೋಶೆತ್ ಅಂತ ಅಂದ್ಬಿಟ್ಟು ಅವ್ನು ಜೀವಂತವಾಗಿರ್ತಾನೆ. ಸೌಲ್ ಸತ್ತಿದ್ಮೇಲೆ ಅವನು ಇಸ್ರೇಲ್ ಅಲ್ಲಿ ಏನ್ ಮಾಡ್ತಾನೆ, ಆಕ್ಚುಲಿ ಆಳ್ವಿಕೆ ಮಾಡ್ತಾನೆ, 2 ವರ್ಷ ಆಳ್ವಿಕೆ ಮಾಡ್ತಾನೆ. Second Samuel 2:10 ಓದಿ. 2ನೇ ಸಮುವೇಲ 2:10 ವಾಕ್ಯ. ಸೌಲನ ಮಗನಾದ ಸೌಲನ ಮಗನಾದ ಇಷ್ಬೋಶೆತನು 40 ವರ್ಷದವನಾದಾಗ ಇಸ್ರಾಯೇಲರನ್ನು ಆಳತೊಡಗಿ 2 ವರ್ಷ ರಾಜ್ಯಭಾರ ಮಾಡಿದನು. ಯಹೂದ್ಯರು ಮಾತ್ರ ದಾವಿದನನ್ನು ಹಿಂಬಾಲಿಸಿದರು. ನೋಡ್ರ, ಸೌಲನ ಮಗನಾದ ಇಷ್ಬೋಶೆತನು 2 ವರ್ಷ ಆಳ್ವಿಕೆ ಮಾಡದಂತೆ. ಹಂಗಂದ್ರೆ ಅಲ್ಲಿ ನಿಜವಾದ ಸ್ಯಾಮ್ಯಲ್ ಬಂದು ಎದ್ ಬಂದು ಪ್ರವಾದ ಹೇಳಿದ್ರೆ ಆ ಮಾತು ಏನಾಗಬೇಕಾಯ್ತು, ನೆರವೇರ್ಬೇಕಾಗಿತ್ತು. ಅದರ ಯುದ್ಧದಲ್ಲಿ ಏನದೆ ಎಲ್ಲ ಮಕ್ಳು ಏನಾಗಿಲ್ಲ ತೀರಿಲ್ಲ, ಒಬ್ಬ ಮಗ ಏನಾಗಿದ್ದಾನೆ ಜೀವಂತವಾಗಿರ್ತಾನೆ. ಅನ್ನಂತರ ಎಷ್ಟೋ ವರ್ಷಗಳಾಗಿದ್ಮೇಲೆ ಅವ್ನು ಏನಾಗೋದು, ಮರಣ ಹೊಂದೋದು. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ದೇವರು ಇಸ್ರೇಲಿನ ದೇವರು ಪ್ರವಾದನೆ ಹೇಳಿದ್ರೆ ಹೇಗಪ್ಪ ಹೇಳ್ತಾ ಇದ್ರು ಅಂದ್ರೆ, ಪಿನ್ ಟು ಪಿನ್ ಏನ್ರಿ ನೆರವೇರೋದು. ಉದಾಹರಣೆ ನೋಡ್ಬೇಕು, ಎಷ್ಟೋ ಪ್ರವಾದನೆಗಳಿದೆ. ಯೆಜೆಬೆಲ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ನೀನು ಯಾವ ಸ್ಥಳದಲ್ಲಿ ನಾಬೋತಿನ ರಕ್ತ ನಾಯಿಗಳು ಬಂದು ನೆಕ್ತಾ ಇದೆಯೋ ಇದೇ ಸ್ಥಳದಲ್ಲಿ ನಿನ್ನ ರಕ್ತ ನಾಯಿ ಏನ್ ಮಾಡ್ತಾರೆ ನೆಕ್ತಾರೆ ಅಂತ ಹೇಳ್ತಾರೆ. ಇದು ಹಂಗೆ ಎಕ್ಸಾಕ್ಟ್ ಗೆ ಏನಿದೆ, 100 out of 100% ಪಾಯಿಂಟ್ ಟು ಪಾಯಿಂಟ್ ನೆರವೇರ್ತಾ ಅಂದ್ರೆ ಎಸ್ ನೆರವೇರ್ತಿದೆ. ಯೆಜೆಬೆಲ್ ಕಥೆ ನೀವು ಓದ್ಬೋದು, ಅರಸುಗಳ ಪುಸ್ತಕದಲ್ಲಿ ಬರ್ತಾರೆ. ಎಕ್ಸಾಕ್ಟ್ ಆಗಿ ಏನಾಗ್ತದೆ ಅಂದ್ರೆ, ಯೆಜೆಬೆಲ್ ನ ಮೇಲ್ಗಡೆ ಏನ್ ಮಾಡ್ತಾರೆ ಚಾವಣಿಯಿಂದ ಅವರು ಜನಗಳೇ ಏನ್ ಮಾಡ್ತಾರೆ, ಅವ್ರು ನಂಬ್ಕೊಂಡು ಅಂತ ಏನಿದೆ ಜನಗಳೇ ಅವ್ರ ಜೊತೆಗಿರೋ ಜನಗಳೇ ಅವ್ರನ್ನ ಏನ್ ಮಾಡ್ತಾರೆ ತಳ್ಳಿಬಿಡ್ತಾರೆ. ಅದರ ಅವಾಗ ಅದೇ ಸ್ಥಳದಲ್ಲಿ ನಾಯಿಗಳು ಏನ್ ಮಾಡ್ತಾರೆ ಬಂದು ನೆಕ್ತಾರೆ. ಅದರ ಇದು ದೇವರ ಪ್ರವಾದನೆ. ದೇವರು ಪ್ರವಾದಿಸಿದ್ರೆ 100 out of 100% ನೆರವೇರ್ತಾರೆ. ಇದು 50%, 25% ನೆರವೇರೋದು, 40% ನೆರವೇರೋದು, 90%, 80% ಇದೆಲ್ಲ ಅಲ್ವೇ ಇಲ್ಲ ರೀ. ದೇವ್ರ ಪ್ರವಾದನೆ ಏನ್ರಿ ಅಂತ ಪ್ರವಾದನೆ ಇದು. ದೇವಚಿತ್ತ ಆದ್ರೆ ಮುಂದೆ ಬರೋ ದಿನಗಳಲ್ಲಿ ಓದೋಣ, ಪ್ರವಾದನೆ ಬಗ್ಗೆ ಒಂದು ಪಾಠ ಇದೆ ಅದರ. ನೋಡಿ ಇವಾಗ ಹಂಗಿದ್ರೆ ಅಲ್ಲಿ ನಿಜವಾಗ್ಲು ಒಂದು ಸ್ಯಾಮ್ಯುಯೆಲ್ ಬಂದು ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕಿತ್ತು, 100% ಎಕ್ಸಾಕ್ಟ್ ಗೆ ಕಂಪ್ಲೀಟ್ ಆಗಿ ಹೇಳ್ಬೇಕಾಗಿತ್ತು, ಹೇಳದ್ ನಾ ಇಲ್ಲ. ಸರಿ, ಅದಕ್ಕೆ ಏನ್ ಮಾಡ್ತಾರೆ ಎಷ್ಟೋ ಜನ, ಇಲ್ಲ ಬದ ನಾಳೆ ಯುದ್ಧ ಆಗ್ತದೆ, ಯುದ್ಧ ಸೋಲ್ತಾನೆ ಅಂತ ಅಂದ್ಬಿಟ್ರಲ್ಲ ಸಾಕಲ್ವಾ ಅಂತ ಹೇಳ್ತಾರೆ. ಇವ್ರು ಎಷ್ಟು ಮಾಡ್ರಿ ಅಂತೀನಿ, ಇವಾಗ ಮುಂದೆ ಆಗದ್ನ ನಾ ಏನ್ರಿ ನಾವು ಹೇಳ್ಬೋದಾ, ಹೇಳಕ್ ಆಗಲ್ವಾ ಅಂತಂದ್ರೆ ಹೇಳ್ಬೋದು. ಇವಾಗ ಸೌಲ್ ರಾಜನ್ನ ದೇವರೇ ಕೈ ಬಿಟ್ಟಿರ್ಬೇಕಾದ್ರೆ ಯಾರ ಹತ್ರ ಹೋಗಿ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಹೇಳೋದು ಒಂದೇ ಉತ್ತರ ಏನಪ್ಪಾ ಅಂತಂದ್ರೆ, ಖಂಡಿತವಾಗ ಯುದ್ಧಕ್ಕೆ ಹೋದ ಏನಾಗ್ತೀಯಾ, ಸೋತೋಗ್ತೀಯ ಅಂತ. ಅದನ್ನ ಬೇರೆ ಕೇಳಂತ ಅವಶ್ಯಕತೆನೆ ಇರಲಿಲ್ಲ. ಸರಿ ಅಲ್ವಾ, ನಮಗೂ ಚೆನ್ನಾಗಿ ಗೊತ್ತು, ಇಂಥ ವ್ಯಕ್ತಿ ಯುದ್ಧಕ್ಕೆ ಹೋದ್ರೆ ಏನಾಗ್ತಾನೆ, ಖಂಡಿತವಾಗ ಸೋತೋಗ್ತಾರೆ ಅಂತ ಬಿಟ್ಟಿದ್ರ.
ಸರಿ, ಇವಾಗ ಮುಂದಕ್ಕೆ ಆಗೋದನ್ನ ಕೆಲವೊಂದು ರೀತಿಯಲ್ಲಿ ಗೆಸ್ ಮಾಡ್ಬೋದಾ ಅಂದ್ರೆ ಎಸ್ ಗೆಸ್ ಮಾಡ್ಬೋದು. ನೋಡಿ ಇವಾಗ ನಮ್ಮ ಜೀವನದಲ್ಲಿ ನಾಳೆ ಏನಾಗ್ತದೆ ಅಂತ ನೀವು ಹೇಳ್ಬೋದಾ ಅಂದ್ರೆ ಎಸ್ ಹೇಳ್ಬೋದು. ಅದರ ಬೇರೆಯವ್ರ ಜೀವನದಲ್ಲಿ ಏನಾಗ್ತದೆ ಅಂತ ನೀವು ಹೇಳ್ಬೋದಾ? ಎಸ್ ಖಂಡಿತವಾಗ ನೀವು ಹೇಳೋದು ಹೇಳ್ಬೋದು. ಒಂದು ಮಟ್ಟಿಗೆ ನಾವು ಏನ್ ಮಾಡ್ಬೋದು, ಅಟ್ಲೀಸ್ಟ್ 50% ನಾವೇನ್ ಮಾಡ್ಬೋದು, ಗೆಸ್ ಮಾಡ್ಬೋದು. ಅದರ ಯೋಚನೆ ಮಾಡ್ರಿ, ನನ್ನ ಜೀವನದಲ್ಲಿ ಏನ್ರಿ ನೀವು ನಾಳೆ ಏನಾಗ್ತದೆ ಅಂತ ಹೇಳ್ಬೋದು ಅಂದ್ರೆ ಎಸ್ ನಾನು ಹೇಳ್ತೀನಿ ಕೇಳಿರ್ತೀನಿ. ನಾನು ನಾಳೆ ಬೆಳಿಗ್ಗೆ 6 ಗಂಟೆ ಕರೆಕ್ಟಾಗಿ ಏನ್ ಮಾಡ್ತೀನಿ ಇದು ಹೇಳ್ತೀನಿ ಅದರ. ಆಮೇಲೆ ಕರೆಕ್ಟಾಗಿ ಎಕ್ಸಸೈಸ್ ಎಲ್ಲ ಮಾಡಿ ಆಫೀಸ್ಗೆ ರೆಡಿ ಆಗ್ತೀನಿ. ಕರೆಕ್ಟಾಗಿ 9 ಗಂಟೆಗೆ ಏನ್ ಮಾಡ್ತೀನಿ ಮನೆ ಬಿಡ್ತೀನಿ. 10 ಗಂಟೆಗೆ ಏನ್ ಮಾಡ್ತೀನಿ ಆಫೀಸ್ ಸೇರ್ಕೊಳ್ತೀನಿ. ಆಫೀಸರ್ ಎಲ್ಲ ಕೆಲಸ ಮಾಡಿದ್ಮೇಲೆ ಏನ್ರಿ ಕರೆಕ್ಟಾಗಿ ಮನೆಗೆ 7:30ಕ್ಕೆ ಬರ್ತೀನಿ. ಅದರ ಕ್ಲಾಸ್ ತಗೊಂತೀನಿ. ಎಲ್ಲ ಬೈಬಲ್ ಕ್ಲಾಸ್ ಎಲ್ಲ ಮುಗಿದ್ಮೇಲೆ 9:30ಗೆ ನಾನು ಏನ್ ಮಾಡ್ತೀನಿ ಊಟ ಮಾಡ್ತೀನಿ. ಏನ್ರಿ ಒಂದು 10:30 11 ಗಂಟೆಗೆ ನಾನು ಏನ್ ಮಾಡ್ತೀನಿ ಮಲ್ಕೊಂತೀನಿ. ಅದರ ಇದು ನನ್ನ ನಾಳೆಯ ಪ್ರೋಗ್ರಾಮ್. ಇವಾಗ ನಾನು ಹೇಳಿರೋ ಪ್ರಕಾರದಲ್ಲಿ ಅಟ್ಲೀಸ್ಟ್ 90% ನೆರವೇರಲ್ಲ ಅಂದ್ರೆ ಖಂಡಿತವಾಗಿ ಏನಾಗ್ತದೆ, ನೆರವೇರ್ತದೆ. ಅದರ ಯಾಕಪ್ಪ, ನನ್ನ ಬಗ್ಗೆ ಇಡೀ ಭಾರತ ದೇಶದ ಬಗ್ಗೆನೆ 5 ವರ್ಷಕ್ಕೆ ಮುಂದಕ್ಕೆ ಏನಾಗ್ತದೆ ಅಂತ ಅಂದ್ಬಿಟ್ಟು ಏನ್ರಿ ಗೌರ್ಮೆಂಟ್ ಗೆಸ್ ಮಾಡ್ತಾರೆ. 5-year plan ಅಂತ ಮಾಡ್ತಾರೆ. ಆ 5-year plan ಬೇಸಿಸ್ ಮೇಲೆ ಬಜೆಟ್ ಏನ್ ಮಾಡೋದು ಅವರು ಫಿಕ್ಸ್ ಮಾಡೋದು. ಅದರ ಇದೆಂಗ್ ಫಿಕ್ಸ್ ಮಾಡ್ತಾರೆ, ಇವಾಗ ಇರೋಂಥ ಆಧಾರದ ಬೇಸಿಸ್ ಮೇಲೆ ಮುಂದಕ್ಕೆ ಏನ್ ಮಾಡ್ತಾರೆ ಅಂತ ಪ್ಲಾನ್ ಫಿಕ್ಸ್ ಮಾಡಿ ಮುಂದಕ್ಕೆ ಏನಾಗ್ತಾರೆ ಇವಾಗ ಗೆಸ್ ಮಾಡ್ತಾರೆ. ಮನುಷ್ಯ ಪಾಪದಲ್ಲಿ ಬಿದ್ದಿರಂಥವ್ರೆ ಮುಂದಕ್ಕೆ ತನ್ನ ಜೀವನದಲ್ಲಿ ಏನಾಗ್ತಾರೆ ಬಿಟ್ಟು ಕೆಲವೊಂದು ಲೆವೆಲ್ಗೆ ಗೆಸ್ ಮಾಡ್ಬೋದು ಅಂತಂದ್ರೆ, ಹಂಗಾದ್ರೆ ಯೋಚನೆ ಮಾಡಿ, ಸೇತಾನು ಈ ಪ್ರಪಂಚದ ದೇವರು ಅಧಿಪತಿ, ವಾಯುಮಂಡಲದ ಅಧಿಕಾರ ಅಧಿಪತಿ, ಅವನಿಗೆ ಫ್ಯೂಚರ್ ಏನಾಗ್ತದೆ ಅಂತ ನಮ್ಕಿನ್ ಜಾಸ್ತಿ ಗೊತ್ತಿಲ್ವಾ? ಖಂಡಿತವಾಗಿ ಗೊತ್ತು ರೀ. ಆದ್ರೆ ಅದು ಮಾತ್ರ ಅಲ್ಲ, ಸೌಲ್ ರಾಜನ್ ಜೀವನದಲ್ಲಿ ದೇವ್ರ ಕೈ ಬಿಟ್ಟಿದ ತಕ್ಷಣ ಅವ್ನಿಗೆ ಏನಾಗ್ತದೆ ಅಂತ ಅಫ್ಕೋರ್ಸ್ ಎಲ್ಲರೂ ಗೊತ್ತಿರತ್ತರ. ಚೇತನ್ಗೆ ಏನ್ ಗೊತ್ತು, ಕ್ಲೀನ್ ಆಗಿ ಗೊತ್ತು. ಆದನೇ ಏನ್ ಮಾಡ್ತಾನೆ ಅವ್ನು ಹೇಳ್ತಾನೆ, ನೀನ್ ಯುದ್ಧಕ್ಕೆ ಹೋದ್ರೆ ಖಂಡಿತವಾಗಿ ಏನಾಗ್ತೀಯ, ನೀನ್ ಸೋತೋಗ್ತೀಯ ಹಂಗಂತ ಅಂದ್ಬಿಟ್ಟು ಇದು ದೇವ್ರ ಪ್ರವಾದನೆ ದೇವ್ರದೇ ಅಂತ ಹೇಳಕ್ಕಾಗ್ತದ? ಖಂಡಿತವಾಗಿ ಇಲ್ಲ ರೀ. ಅದರ ಇನ್ನೊಂದು ಮ್ಯಾಟ್ರ್ ವ್ಯವಸ್ಥೆ ಮಾಡಿದ್ರಿ. ಇವಾಗ ದೇವ್ರುಗಳು ಭೂಮಿಯಿಂದ ಎದ್ಬಿಡ್ತಾರ, ದೇವ್ರುಗಳು ಪರ್ಲೋಕದಲ್ಲಿ ತಾನೇ ಇರ್ಬೇಕು, ಒಬ್ಬರು ಹೋಗ್ತಾರೆ ಪಾತಾಳ ಲೋಕದಲ್ಲಿ ಹಿಂಗೆ ಬರಕ್ ಸಾಧ್ಯ? ಅದರ 2ನೇ ಪಾಯಿಂಟ್. ಆಮೇಲೆ ಇಲ್ಲಿ ಸೌಲು ಸ್ಯಾಮ್ಯೆಲ್ಲ ನೋಡ್ಲೇ ಇಲ್ಲ ರೀ. ಅದರ ಇವಳು ಹೇಳೋದ್ಲು ಹೇಳರಂತ ಒಂದು ಡಿಸ್ಕ್ರಿಪ್ಷನ್ ಹಿಂಗಿದನ್ ನೋಡೋದಿಕ್ಕೆ ಅಂತ ಹೇಳಿದ ತಕ್ಷಣ ಇವ್ರು ಊಹೆ ಮಾಡ್ಕೊಂಡು ಏನ್ ಮಾಡ್ಬಿಟ್ರು ಅಂತಂದ್ರೆ ಅದನ್ನ ನಂಬಿಟ್ರು. ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ನಿಜವಾಗ್ಲು ಸ್ಯಾಮ್ಯಲ್ ಎದ್ದು ಬರ್ದು ಇಲ್ಲ, ಸ್ಯಾಮ್ಯಲ್ಲ ಒಬ್ಬ ಮಾಟ್ಕಾತೆ ಸ್ತ್ರೀ ಎಬ್ಸೋದಿಕ್ಕೂ ಸಾಧ್ಯನೂ ಏನಾಗಿಲ್ಲ. ಇಲ್ಲ ಸರಿ, ಇಲ್ಲಿ ಕಾಣ್ಕೊಳ್ಳೋ ರೀತಿಯಲ್ಲಿ ಬಂತಲ್ಲ, ಇದು ಹೇಗೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ನೋಡಿ, ಇಲ್ಲಿ ನೋಡ್ಬೋದು ಸ್ಕ್ರೀನ್ ನಲ್ಲಿ. ಇವತ್ತು ನಮ್ಮ ಹತ್ರ ಹೋಲೋಗ್ರಾಮ್ ಟೆಕ್ನಾಲಜಿ ಅಂತ ಇದೆ. ಹೋಲೋಗ್ರಾಮ್ ಟೆಕ್ನಾಲಜಿ ಅಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಹಕ್ಕೆ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಹಾಕೊಂಡ್ಬಿಟ್ಟಾನೆ, ಆ ಡಿವೈಸ್ ಆನ್ ಮಾಡಿದಾನೆ, ನಮ್ಮ ಪಕ್ಕದಲ್ಲೇ ನಮ್ಮ ಥರನೇ ಇನ್ನೊಂದು ಡೂಪ್ಲಿಕೇಟ್ ಆಗಿರೋಂಥ ಒಂದು ವ್ಯಕ್ತಿ ಏನಾಗ್ತಾನೆ ಅಲ್ಲಿ ಅಲ್ಲಿ ಏನಾಗ್ತಾನೆ ಕಾಣಿಸ್ಕೊತಾರೆ, ನಮ್ಮ ಥರನೇ ಇಲ್ಲ, ನಾವೇನೇನು ಆಕ್ಷನ್ಸ್ ಮಾಡ್ತಾರೆ ಡಿಟ್ಟು ಹಂಗೆ ಮಾಡ್ತಾ ಇರ್ತಾರೆ. ನೋಡಿ ಇಲ್ಲಿ ನೋಡ್ಬೋದು ನೀವು ಅಲ್ವರ. ಸೊ ಇದು ರಿಯಲ್ಲ ಅಂತಂದ್ರೆ ಇದು ರಿಯಲ್ ಅಲ್ಲ ರೀ ಅಲ್ವರ. ಇದೇನ್ರಿ, ಇದು ಜಸ್ಟ್ ಒಂದು ಇಮ್ಯಾಜಿನರಿ, ಒಂದು ಪಿಕ್ಚರು. ಅಂದ್ರೆ ರಿಯಲ್ ಥರ ಏನಾಗ್ತಾರೆ ಕಾಣಿಸ್ತಾರೆ, ಆದ್ರೆ ರಿಯಲ್ ಆಗೋದಕ್ಕೆ ಏನಿಲ್ಲ, ಸಾಧ್ಯನೇ ಇಲ್ಲ. ಅದರ ಈ ಟೆಕ್ನಾಲಜಿ ಇವತ್ತು ನಮ್ಮ ಹತ್ರ ಏನಾಗಿದೆ, ಇದಿದೆ. ಆದ್ರೆ ಶೇತಾನ್ ಹತ್ರ, ಈ ಪ್ರಪಂಚದ ದೇವರು, ವಾಯುಮಂಡಲ ಅಧಿಕಾರದ ಅಧಿಪತಿ, ಅವನ ಹತ್ರ ಯಾವಾಗಿದೆ? ಇವೆಲ್ಲ ಟೆಕ್ನಾಲಜಿ ಏನ್ರಿ, ಇವೆಲ್ಲ ಮನುಷ್ಯ ಕಂಡಿಕ್ಕಿಂತ ಮುಂಚೆನೆ ಇವೆಲ್ಲ ಟೆಕ್ನಾಲಜಿ ಅವನ ಹತ್ರ ಏನಾಗಿದೆ, ಇದೆ. ಹಂಗಿರ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋದರಗಳೇ, ಒಬ್ರು ತರನೇ ಮತ್ತೊಬ್ಬರನ್ನ ಎಬ್ಸಿ ಅದೇ ತರ ಕರ್ಕೊಂಬುದಿ ನೋಡ್ಸೋಂಥದ್ದು ಇವೆಲ್ಲ ಏನ್ ಮಾಡ್ಬೋದು ಶೇತಾನ, ಇವೆಲ್ಲ ಏನ್ ಮಾಡ್ತಾನೆ. ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಯಾಕಪ್ಪ ಈ ಒಲಿಂಪಿಕ್ ಗೇಮ್ಸ್ ಹಾಕೊಂಡು ನಿಂತೀನಿ, ಈ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಏನ್ ಮಾಡೋದು ಅಂದ್ರೆ ಆಕಾಶದಲ್ಲಿ ಕತ್ಲ ಆಕಾಶದಲ್ಲಿ ಏನ್ರಿ ಲೇಸರ್ ಪಿಕ್ಚರ್ ನೋಡ್ಸಿದ್ರು, ಭೂಮಿಯಿಂದ ಲೇಸರ್ ಬಿಟ್ಬಿಟ್ಟು ಆಕಾಶದಲ್ಲಿ ಏನ್ ಮಾಡಿದ್ರು ಪಿಕ್ಚರ್ನೇ ನೋಡ್ಸಿದ್ರು. ಇದೆಲ್ಲ ಹೆಂಗಿತ್ತು ಟೆಕ್ನಾಲಜಿ, ಇದೆಲ್ಲ ಮನುಷ್ಯ ಇವಾಗ ಏನ್ ಮಾಡೋಣ ಕಂಡುಹಿಡ್ದಾನೆ. ಈ ತರ ಸೂಪರ್ ಹೈಫೈ ಟೆಕ್ನಾಲಜಿ ಏನ್ರಿ ಆಗ್ಲೇ ವಾಯುಮಂಡಲದಲ್ಲಿ ಅಧಿಕರಣ ಅಂತ ಏನ್ರಿ ಶೇತಾನ್ಗೆ ಏನಾಗಿದೆ ಇವೆಲ್ಲ ಗೊತ್ತಿದೆ. ಯಾಕೆಂದ್ರೆ ಶೇತಾನ್ ಬಗ್ಗೆ ಬೈಬಲ್ ಓದ್ಬೇಕಾದ್ರೆ ಅದಕ್ಕೊಂದು ಪಾಠ ಇದೆ, ಓದೋಣ. ಯೋಚಿಸ್ತಾ ಇದ್ರೆ ಅಲ್ವರ ಏನ್ ಹೇಳ್ತಾರೆ ಏನ್ರಿ, ಅವನು ಬಂದ್ಬಿಟ್ಟು ಏನ್ರಿ ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣಜ್ಞಾನಿ, ಪರಿಪೂರ್ಣ ಸುಂದರ, ಉದಯ ಸೂಚಕ ನಕ್ಷತ್ರ ಅಂತ ನಾವೇನ್ ಮಾಡ್ತೀರಿ ನಾವು ನೋಡ್ತೀವಿ ಅಲ್ವರ. ಹಂಗಿರ್ಬೇಕ್ರೆ ಅವನ ಹತ್ರ ಅಸಾಧ್ಯವಾದದ್ದು ಯಾವುದೂ ಏನಿಲ್ಲ. ಇಲ್ಲ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ, ಸತ್ತವ್ರು ಎದ್ದು ಬಂದ್ರು ಅಂತ ರೀತಿಯಲ್ಲಿ ಏನ್ ಮಾಡ್ತಾನೆ ಪ್ರೂವ್ ಮಾಡೋದಕ್ಕೆ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಇದ್ಯಾವುದು ನಿಜವಾಗೂ ನಡೆದಂತ ಘಟನೆನೇ ಅಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಸ್ಯಾಮ್ಯಲ್ ಏನಾಗಿಲ್ಲ, ಎದ್ ಬರ್ಲಿಲ್ಲ, ಸ್ಯಾಮ್ಯಲ್ನ ಇವ್ರು ನೋಡ್ಲೂ ಇಲ್ಲ. ಅದರ ಸರಿ, ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಏನ್ರಿ ಇದನ್ನ ನಾವು ಪ್ರೂಫ್ ತಗೊಂಡು ಈ ವಾಕ್ಯ ಅಂತ ತಗೊಂಡು
ಸತ್ತವರು ಸತ್ತಿಲ್ಲ, ಸತ್ತವರು ಅಲ್ಲೋಗ್ತಾರೆ ಇಲ್ಲೋಗ್ತಾರೆ, ಸತ್ತವರು ಆತ್ಮವಾಗಿ ಎದ್ದು ಬರ್ತಾರೆ ಅಂತ ಹೇಳೋದಕ್ಕೆ ನಾವು ಇನ್ನು ಪ್ರೂಫ್ ಆಗಿ ತಗೊಳಕ್ಕೆ ಸಾಧ್ಯ ಇಲ್ಲ. ಇದು ಸೇತಾನ್ ಮಾಡಿದಂತ ಏನ್ರಿ, ಒಂದು ಪಕ್ಕಾ ದೊಡ್ಡ ಡ್ರಾಮಾ. ಯಾಕಂದ್ರೆ ಧರ್ಮೋಪದೇಶ ಕಾಂಡದಲ್ಲಿ ಧರ್ಮಶಾಸ್ತ್ರದಲ್ಲೇ ದೇವರೇ ಅಂತ ಅಂದ್ಬಿಟ್ರು, ಸತ್ತವರೊಳಗೆ ಏನ್ ಮಾಡಕ್ ಹೋಗ್ಬಾರ್ದು ಕಣಿ, ಕೇಳಕ್ ಹೋಗ್ಬಾರ್ದು, ಸತ್ತವರೊಳಗೆ ನೀವು ಮಾತಾಡೋದನ್ನ ವಿಚಾರಿಸೋದನ್ನ ನೀವು ಭೇಟಿನೇ ಮಾಡ್ಬಾರ್ದು, ಅದನ್ನ ಜೀವ ಸಹಿತ ಉಳಿಸ್ಬಾರ್ದು. ಕಾನಾನ್ ದೇಶಕ್ಕೆ ಬಂದ ತಕ್ಷಣ ಅವ್ರು ಸಾಯಿಸ್ಬೇಕು ಅಂತ ಯಾಕಪ್ಪ ಹೇಳೋದು ಅಂತಂದ್ರೆ, ಇವರೆಲ್ಲ ಯಾರು ಇನ್ಫ್ಲೂಯೆನ್ಸ್ ಕೆಳಗಡೆ ಇದ್ದಾರೆ ಅಂತಂದ್ರೆ, ಬಿದ್ದೋಗಿರೋ ದೂತರು ಮತ್ತೆ ಸೇತಾನ್ ಇನ್ಫ್ಲೂಯೆನ್ಸ್ ಅಲ್ಲಿರೋದ್ರಿಂದ ದಯವಿಟ್ಟು ಇನ್ನು ಸಂಪರ್ಕಕ್ಕೆ ಹೋಗ್ಬೇಡಿ ಅಂತ ಏನ್ ಮಾಡಿದ್ರು ಹೇಳಿದ್ರು. ಯಾಕಂದ್ರೆ ಆತ್ಮ ಸಾಯ್ತಾರೆ, ಆತ್ಮನೇ ಸತ್ತಿರ್ಬೇಕಾದ್ರೆ ಇವರೆಲ್ಲ ಕ್ರಿಸ್ತನ ಎಡಬಡಿಕೆವರೆಗೂ ಯಾರು ಎದ್ ಬರಕ್ ಸಾಧ್ಯ ಅಂತ ಅನ್ಬೇಕು. ಇವರೆಲ್ಲ ಎದ್ ಬಂದು ಇವರೆಲ್ಲ ಮಾಡ್ತಾರೆ ಅಂತಂದ್ರೆ, ಇವರೆಲ್ಲ ಮಾಡ್ತಾ ಇರೋದು ಸೇತಾನ್ ಮಾಡೋಂತ ಕೆಲಸ. ಅವನೇನಪ್ಪ ಮಾಡ್ತಾ ಅಂದ್ರೆ, ತಾನು ಈಡನ್ ತೋಟದಲ್ಲಿ ಹೇಳಿದಂತ ಮೊದಲನೇ ಸುಳ್ಳು, ಈ ಸುಳ್ಳನ್ನ ಏನ್ರಿ ಅವನು ಪ್ರೂವ್ ಮಾಡ್ಬೇಕು ಇದು ಸತ್ಯ ಅಂತ ಅಂದ್ಬಿಟ್ಟು. ಅದಕ್ಕೆ ಪ್ರೂವ್ ಮಾಡೋದಕ್ಕೆ ಏನ್ ಮಾಡ್ತಾನೆ, ಸತ್ತಪ್ಪಳಿಗೆ ಯಾರೋ ಒಬ್ರು ಬಂದಿರ್ತಾರೆ ಕಾಣಿಸ್ಕೊಳ್ಳೋದು, ಆಡಿಯೋ ಹಾಕೋದು, ವಿಡಿಯೋ ಹಾಕೋದು, ಎಲ್ಲ ಡೆಮಾನ್ಸ್ಟ್ರೇಷನ್ ಏನ್ ಮಾಡ್ತಾನೆ, ಮಾಡ್ತಾನೆ, ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ. ಅದರಿಂದ ಇದನ್ನ ನಾವೇನ್ರಿ ಆತ್ಮ ಸಾಯಲ್ಲ ಅಂತ ಪ್ರೂಫ್ ಹಾಕೊಳಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಮೊದಲನೇದು. ಇವಾಗ ಎರಡನೇ ಪಾಯಿಂಟ್ ಬರೋಣ. ಅದರ ಏನಪ್ಪಾ ಅಂದ್ರೆ, ಮತ್ತೆ 17ನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯ ಓದ್ದಂದ್ರೆ, ಅಲ್ಲಿ ಯೇಸು ಕ್ರಿಸ್ತನ ಜೊತೆಗೆ ಮೋಸೆ ಮತ್ತೆ ಎಲಿಯಾ ಬಂದ್ರಂತೆ. ನೋಡಿ, ಓದೋಣ ವಾಕ್ಯ, ದಯವಿಟ್ಟು ಓದಿ. ಮ್ಯಾಥ್ಯೂ 17 ಚಾಪ್ಟರ್ 1 & 2 & 3. 6 ದಿವಸಗಳಾದ ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಮ್ಯಾಥ್ಯೂ 17 ಚಾಪ್ಟರ್ 1 3. ವಾಯ್ಸ್ ಕಟ್ ಆಯ್ತು. ಇದಲ್ಲದೆ ಮೋಶೆಯೂ ಏಲಿಯನೂ ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ವೆರಿ ಗುಡ್. ಅಂದ್ರ ನೋಡಿ, ಇಲ್ಲಿ ಮೋಸೆ ಮತ್ತೆ ಎಲಿಯ ಅವ್ರ ಸಂಗಡ ಮಾತಾಡೋದೇ ಮಾಡದಂತೆ, ಕಾಣಿಸ್ಕೊಟ್ರಂತೆ. ಅಲ್ಲರ ಇವಾಗ ಯೋಚನೆ ಮಾಡ್ರಿ, ಬೈಬಲ್ ಏನ್ ಹೇಳ್ತಾರೆ ಅಂತಾರೆ, ಸತ್ತವರು ಏನ್ರಿ ಎಲ್ಲರೂ ಸಮಾಧಿ ಇದ್ದಾರೆ, ಯಾರು ಎದ್ ಬರಕ್ ಸಾಧ್ಯ ಅಂತ ನಾವೇನ್ ಮಾಡಿದ್ವಿ ಸತ್ಯವೇದ ಭಾಗದಲ್ಲಿ ಬಹು ಸ್ಪಷ್ಟವಾಗಿ ಏನ್ ಮಾಡಿದ್ರು ನೋಡಿದ್ರಿ. ಅಂದ್ರ ಆಗಿರ್ಬೇಕ್ರೆ ಮೋಸೆ ಮತ್ತೆ ಎಲಿಯ ಬಂದ್ಬಿಟ್ಟು ಎದ್ ಬಂದ್ಬಿಟ್ಟು ಯಾರು ಕಾಣಿಸ್ಕೊಂಡ್ರು, ಇವ್ರಿಗೆ ಹೆಂಗ್ ಕಾಣಿಸ್ಕೊಂತಾರೆ ಅಲ್ದ್ರ, ಸರಿ ಆಯ್ತಪ್ಪ ಕಾಣಿಸ್ಕೊಂಡ್ ಕಾಣಿಸ್ಕೊಂಡ್ರು. ಪೇತ್ರ ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ತುಂಬಾ ಚೆನ್ನಾಗಿದೆ ಸ್ವಾಮಿ, ನಾವೇನ್ ಮಾಡೋಣ, 3 ಪಡ್ಡಶಾಲೆಗಳು ಕಟ್ಬಿಡೋಣ, ಒಂದು ಮೋಸೆಗೆ, ಒಂದು ಎಲಿಯನ್ಗೆ, ಒಂದು ನಿನ್ಗೆ ಏನ್ ಮಾಡೋಣ ಕಟ್ಬಿಡೋಣ ಅಂತ ಹೇಳ್ತಾರೆ. ಅದರ ಇವಾಗ ಅಲ್ಲಿರೋಂಥ ಶಿಷ್ಯಂದ್ರು ಮೋಸೆ ಯಾರು ಎಲಿಯ ಯಾರು ಅಂತ ಹೆಂಗ್ ಕಂಡು ಹಿಡ್ಕೊಂಡ್ರು, ಯಾರು ಹೇಳ್ತೀರಾ ಹೇಗ್ ಕಂಡು ಹಿಡ್ಕೊಂಡ್ರು? ಇವಾಗ ಪೇತ್ರ ಬಂದ್ಬಿಟ್ಟು ಮೋಸೆ ಮತ್ತೆ ಎಲಿಯ ನೋಡಿದ್ರಾ? ಇಲ್ಲ. ಮತ್ತೆ ಹೆಂಗ್ ಕಂಡು ಇಟ್ಕೊಂಡ್ರು? ಇವರೇ ಮೋಸೆ ಇವರೇ ಎಲಿಯ ಅಂತ. ಸರಿಯಪ್ಪ, ಏನ ಐಡಿ ಕಾರ್ಡ್ ಹಾಕೊಂಡ್ ಬಂದಿದ್ರಾ ಮೋಸೆ ಮತ್ತೆ ಎಲಿಯ? ಹೆಂಗ್ ಕಟ್ಟಿದ್ರು, ಯಾರು ಹೇಳ್ತೀರಾ? ಎಲ್ಲ ಗಮನ ಇಟ್ಟು ಕೇಳ್ತಾ ಇದ್ರಾ? ಕೇಳ್ತಾ ಇದೀವಿ ಫಸ್ಟ್. ಹಾ, ಮತ್ತೆ ಹೆಂಗ್ ಕಟ್ಟಿದ್ರು? ಅದೇ ವಾಕ್ಯದಲ್ಲಿ ಮೂರನೇ ವಾಕ್ಯದಲ್ಲಿ ಏನ್ತಾರೆ, ಅದು ಊಟ ಉತ್ತರ ಕೊಟ್ಟಾರೆ. ಓದಿಂತೀನಿ ಮೂರನೇ ವಾಕ್ಯ. ಇದಲ್ಲದೆ ಮೋಶೆಯು ಏಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ನೋಡ್ರ ಹೆಂಗಪ್ಪ ಕಾಣಿಸ್ಕೊಂಡ್ರ ಅಂತಂದ್ರೆ ಏನ್ರಿ, ಇವಾಗ ಇದರಲ್ಲೇ ಉತ್ತರ ಇದೆ ಹೇಳ್ರಿ ನೋಡೋಣ, ಏನ್ ಹೇಳ್ತೀರ ಹೆಂಗ ಗೊತ್ತಾ? ನಾನೇ ಹೇಳ್ಬಿಡ್ತೀನಿ ಕೇಳ್ರಿ. ಹೆಂಗಪ್ಪ ಮಾತಾಡ್ತೀನಿ. ಮಾತಾಡೋದ್ರ ಅದೇನರ್ಥ, ಯೇಸು ಕ್ರಿಸ್ತು ಮೋಸೆ ನೋಡ್ಬಿಟ್ಟು ಏನ್ ಹೇಳ್ತಾರೆ, ಏನಪ್ಪ ಮೋಸೆಸ್ ಅಂತ ಕರೆದಿರ್ತಾರೆ. ಅವಾಗ ಇವ್ರು ನೋಡಿ, ಓ ಇವ್ರು ಮೋಸೆಸ್ಸು ಅಂತ ಐಡೆಂಟಿಫೈ ಮಾಡಿರ್ತಾರೆ. ಎಲಿಯನ್ ಹೋಗ್ಬಿಟ್ಟು ಏನಪ್ಪ ಎಲಿಯಾ ಅಂತ ಏನ್ ಮಾಡ್ತಾರೆ, ಹೆಸರಿಟ್ಬಿಟ್ಟು ಅವ್ರನ್ನ ಅಡ್ರೆಸ್ ಮಾಡ್ಬೇಕಾರೆ ಶಿಷ್ಯನ್ರು ಏನಪ್ಪ ಕಲ್ತ್ಕೊಂಡಿದ್ದಾರೆ ಅಂದ್ರೆ, ಓ ಇವ್ರು ಮೋಸೆಸ್ಸು ಇವ್ರು ಎಲಿಯಾ ಅಂತ ಏನ್ ಮಾಡ್ತಾರೆ, ಅಲ್ಲಿ ಅಲ್ಲಿ ಕ್ಲೀನಾಗಿ ಅವರು ಕಲ್ತ್ಕೊಂಡಿರ್ತಾರೆ ಅಲ್ವರಾ. ಸರಿ, ಇವಾಗ ಇರ್ಲಿ ಬಿಡಿ, ಮೋಸೆಸ್ ಮತ್ತೆ ಎಲಿಯಾ ಬಂದರು. ಆತ್ಮ ಸಾಯ್ತಾರೆ ಅಂತಂದ್ರೆ ಕ್ರಿಸ್ತರ ಎಡೆಬರಿಕೆವರೆಗೂ ಯಾರು ಎದ್ ಬರಕ್ ಸಾಧ್ಯ ಇಲ್ಲ. ಇದು ಹೆಂಗ್ ನಡೀತು, ಇದೇನಿದು ಅಲ್ವರಾ, ಇದು ಹೆಂಗಪ್ಪ ನಡೀತು ಅಂತಂದ್ರೆ, ಇಲ್ಲಿ ಉತ್ತರ ಅಲ್ಲೇ ಕೊಟ್ಟರೆ ನಾವೇನ್ ಮಾಡಬೇಕು, ಓದ್ಬೇಕು ಸತ್ಯವೇದನ. ಓದೋದು ನಾವು ಏನ್ ಮಾಡಿದ್ರಿ, ಫಸ್ಟ್ ಕ್ಲಾಸ್ ಕಲ್ತಿದ್ರಲ್ಲ ಸತ್ಯವೇದನ ಓದೋದು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೋಗವನ ಶಾಸ್ತ್ರದಲ್ಲಿ ಹುಡುಕಿ ಏನ್ ಮಾಡಿ, ನೀವು
ಓದಿರಿ ಓದ್ತೀರಿ. ಸ್ವಲ್ಪ ಮೇಲ್ಗಡೆ ಕೇಳ ಓದ್ಬೇಕು. ಉತ್ತರ ಅಲ್ಲೇ ಕೊಟ್ಟವ್ರೆ, ಎಲ್ಲಿ ಕೊಟ್ಟವ್ರೆ? 9ನೇ ವಾಕ್ಯ ಓದಿ, ಅಲ್ಲೇ ಉತ್ತರ ಕೊಟ್ಟಿದ್ದಾರೆ, ಓದನ. ಅವರು ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು. ನೋಡ್ರ ಅಲ್ಲಿ ಕಂಡಂತದ್ದು ಏನಂತೆ? ದರ್ಶನ ದರ್ಶನ. ಇನ್ನೊಂದ್ ಸರಿ ಹೋದ್ರೆ ಇಷ್ಟ ನೋಡೋಣ. ದರ್ಶನ ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ನೋಡ್ರ ನೀವು ಈಗ ಮನುಷ್ಯಕುಮಾರನು ಕಂಡ ಸತ್ತು ದರ್ಶನವನ್ನು, ಜೀವಿತನಾಗಿ ನೀವು ಇವಾಗ ನೋಡಿರೋದು ಏನದು? ದರ್ಶನ. ರಿಯಲ್ ಅಲ್ಲಪ್ಪ ಅದು, ನೋಡಿರಂತದ್ ಏನ್ರಿ? ದರ್ಶನ ದರ್ಶನ ಅಲ್ವನ? ಅದೇ ನೋಡ್ಬೇಕ್ರೆ ದರ್ಶನದಲ್ಲಿ ನೋಡಿರೋದನ್ನ ಅಂತ ಹೇಳಿ. ಹಂಗ ದರ್ಶನ ರಿಯಲ್ಲ. ಯೋಚನೆ ಮಾಡ್ರಿ, ನಾನು ಒಂದೊಂದು ದರ್ಶನದಲ್ಲಿ ಏನ್ ಗೊತ್ತೆ ನೋಡಿದೆ? ಮೋಸೆಸ್ ನೋಡಿದ್ರಿ? ಹಾ, ನಾನು ದರ್ಶನದಲ್ಲಿ ಯಾರು ನೋಡಿದೆ? ಮೋಸೆಸ್ ನೋಡಿದೀನಿ ಅಲ್ರ. ನಾನು ಒಂದು ದರ್ಶನದಲ್ಲಿ ಎಲಿಯಾನ್ ನೋಡಿದ್ದೀನಿ. ನಾನು ಒಂದು ದರ್ಶನದಲ್ಲಿ ಯೋಸೆಫ್ ನೋಡಿದ್ದೀನಿ ಅದರ. ದಾನಿಯೇಲ್ ನೋಡಿದ್ದೀನಿ. ಯಾವ ದರ್ಶನ? ಯಾವ ದರ್ಶನ? ದೂರದರ್ಶನ ಅಲ್ರ, ಯೇಸುಸ್ವಾಮಿ. ಟೆಲಿವಿಷನ್. ಯಾವ ವಿಷನ್? ಟೆಲಿವಿಷನ್ ಅಂದ್ರ ಆ ಕಾಲದಲ್ಲಿ ಟೆಕ್ನಾಲಜಿ ಇರಲಿಲ್ಲ, ಅದಕ್ಕೆ ಬರೀ ವಿಷನ್ ಅಂತಂದ್ರು ಅಂದ್ರ ಅದಕ್ಕೆ ಬರೀ ದರ್ಶನ ಅಂತಂದ್ರು. ಇವತ್ತು ಏನೈತೆ? ಇವತ್ತು ಬಂದ್ಬಿಟ್ಟು ಟೆಲಿವಿಷನ್, ಟೆಕ್ನಾಲಜಿ ಮುಖಾಂತರ ವಿಷನ್ ನೋಡುವಂಥದ್ದು, ಮೊಬೈಲ್, ಲ್ಯಾಪ್ಟಾಪ್, ಇವೆಲ್ಲ ಫಿಲಮ್ಸ್ ನೋಡ್ತಿಲ್ಲ ಅದೇನು ಅದಲ್ಲ, ಅದೆಲ್ಲ ದರ್ಶನಗಳೇ ಅಲ್ವರ. ರಿಯಲ್ ಅದು. ಯೋಚನೆ ಮಾಡಿದ್ದೀನಿ ಇವಾಗ, ನಾ ಬೈಬಲ್ ದರ್ಶನ ಬಗ್ಗೆ ಓದಿಲ್ವಾ? ಓದಿದಿರಿ. ದಾನಿಯಲ್ಲ 2ನೇ ಅಧ್ಯಾಯದಲ್ಲಿ ಬರುವಂತ ದರ್ಶನ ಏನ್ ಮಾಡಿದಿರಿ? ಓದಿದ್ರಿ ಅಲ್ರ. ರಾಜ ಏನ್ ಮಾಡ್ತಾನೆ? ಒಂದು ದೊಡ್ಡ ಶಿಲೆಯನ್ನು ನೋಡ್ತಾನೆ, ದೂರದಲ್ಲಿರಂತ ಒಂದು ಬೆಟ್ಟದಂತ ಒಂದು ಕಲ್ಲು ಬಂದು ಮಾಡ್ತೋ, ಬಂದು ಹೊಡಿತು, ಪುಡಿ ಪುಡಿ ಮಾಡ್ಬಿಡ್ತೋ ಅಲ್ರ, ಧ್ವಂಸ ಮಾಡ್ಬಿಡ್ತು, ಜೋರ್ ಗಾಳಿ ಬಂದು ಏನ್ ಮಾಡ್ತೋ, ಬೀಸ್ಕೊಂಡು ಹೋಗ್ಬಿಡ್ತು ಅಲ್ರ. ಸರ್ ನೋಡ್ಬೇಕಾದ್ರೆ ಏನದು? ಅದು ರಿಯಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಅದೊಂದು ದರ್ಶನ. ಅದೇ ಪ್ರಕಾರ ಇಲ್ಲೂ ಕೂಡ ಮೋಸೆ ಮತ್ತೆ ಎಲಿಯಾ ಬಂದು ಕಾಣಿಸ್ಕೊಂಡ್ರು ಅಂತ ರಿಯಲ್ ಅಲ್ಲ ರೀ ಅದು. ಅದೇನ್ರಿ? ಒಂದು ದರ್ಶನ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದನ್ನ ಬಹು ಸ್ಪಷ್ಟವಾಗಿ ದೇವ್ರ ಮಕ್ಕಳು ಕ್ಲಾರಿಟಿನ ತಿಳ್ಕೊಬೇಕ್ರಿ. ಅಲ್ಲಾಗಿರೋದು ನಿಜವಾಗಿ ನಡೆದಿರೋ ಏನ್ರಿ ಘಟನೆ ಅಲ್ಲ ಅದು. ಅದು ಏನಾಗಿರೋದು? ದರ್ಶನ. ಅದು ಯೇಸುಕ್ರಿಸ್ತ ಹೇಳೋದು, ಈ ದರ್ಶನವನ್ನು ನೀವು ನೋಡಿ ಅಂತ. ಈ ದರ್ಶನವನ್ನು ಅಂತ ಏನ್ ಮಾಡ್ತಾರಂತ ಬೈಬಲ್ ದರ್ಶನಗಳಿಲ್ವಾ? ಎಷ್ಟಿದೆ ನೋಡಿರ್ತೀನಿ. ಏನ್ ಯೇಸುಕ್ರಿಸ್ತ ಒಂದು ದರ್ಶನ ನೋಡ್ತಾರೆ, ಜಕರಿಯ ಒಂದು ದರ್ಶನ ನೋಡಿಸ್ತಾರೆ, ಯೇಷಾ ಹೆಂಗ್ ಒಂದು ದರ್ಶನ ನೋಡಿಸ್ತಾರೆ. ಎಷ್ಟು ದರ್ಶನಗಳಿದೆ ಅಲ್ಲ. ಈ ದರ್ಶನಗಳು ನೇರವಾಗಿರೋ ನಡೆದಿರೋದ ಇಲ್ವೇ ಅಲ್ಲ ರೀ. ಕರ್ತನಲ್ಲಿ ಪ್ರೀತಿಗಳೇ ನಿಜವಾಗಿ ನಡೆದಿರೋದಕ್ಕೂ ದರ್ಶನದಕ್ಕೂ ಎರಡಿಗೂ ವ್ಯತ್ಯಾಸ ಇದೆ. ನಾವು ಏನ್ ಮಕ್ಳು, ದೇವ್ರ ಮಕ್ಳು, ಈಗ ನಾವು ವ್ಯತ್ಯಾಸ ತಿಳ್ಕೊಬೇಕು. ಸಿ ದರ್ಶನದ ಅರ್ಥ ಏನು ಅಂತ ನೋಡ್ಬೇಕ್ರೆ, ಈ ಕಡೆ ಮೋಸೆ ಚೆನ್ನಾಗಿ ನಿಂತಿದ್ರು, ಆ ಕಡೆ ಎಲಿಯಾ, ಸೆಂಟ್ರಲ್ ಯಾರಿದ್ರು? ಜೀಸಸ್ ಕ್ರೈಸ್ಟ್ ಇದ್ರು. ಇದೇನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ, ದೇವ್ರ ರಾಜ್ಯ ಪೂರ್ವೋಕ್ತದಲ್ಲಿ ಸ್ಥಾಪನೆ ಆಗ್ಬೇಕ್ರೆ ಯೇಸು ಕ್ರಿಸ್ತು ಏನಾಗಿರ್ತಾರೆ? ಸೆಂಟ್ರಲ್ ಇರ್ತಾರೆ. ಅವರೇ ಏನ್ರಿ ರಾಜಾದಿ ರಾಜ. ಅವರ ಬಲಗಡೆಯಲ್ಲಿ ಎಲಿಯಾ ಏನಾಗಿರ್ತಾರೆ ಇರ್ತಾರೆ ಅಂತಂದ್ರೆ, ಎಲಿಯಾ ಯಾರನ್ನ ಸೂಚನೆ ಮಾಡ್ತಾರೆ ಅಂದ್ರೆ, ಎಲಿಯಾ ಏನ್ರಿ ಸಭೆಯನ್ನ ಸೂಚನೆ ಮಾಡ್ತಾರೆ. ಹೇಗೆ ಅಂತಂದ್ರೆ, ನಾವು ಛಾಯೆ ಮತ್ತೆ ನಿಜ ಸ್ವರೂಪ ಪಾಠ ಓದಿದ್ರಿ ಎಲ್ಲರ, ಏನ್ರಿ ಆ ಛಾಯೆ ಮತ್ತೆ ನಿಜ ಸ್ವರೂಪ ಪಾಠ ನೋಡಿದ್ರೆ ಎಲಿಯಾ ಯಾರನ್ನಪ್ಪ ಸೂಚನೆ ಮಾಡ್ತಾರೆ? ಸಭೆನ ಏನ್ ಮಾಡ್ತಾರೆ ಏನ್ರಿ ಅಲ್ಲಿ ಸೂಚನೆ ಮಾಡ್ತಾರೆ? ಮೋಸೆ ಯಾರನ್ನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ, ಮೋಸೆ ಬಂದ್ಬಿಟ್ಟು ಹಳೆ ಕಾಲದಲ್ಲಿ ವಿಶ್ವಾಸ ವಿರೋಧಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ ಅಂದ್ರ. ಹೇಗೆ ಇಬ್ರಿ ಓದೋಣ ವಾಕ್ಯ, ಇಬ್ರಿಯರ್ ಬಂದಂತ ಪತ್ರಿಕೆ, ಇಬ್ರಿಯರ್ ಬಂದಂತ ಪತ್ರಿಕೆಯಲ್ಲಿ ದಯವಿಟ್ಟು ಎಲ್ಲರೂ ತೆಗೀರಿ, ಬುಕ್ ಆಫ್ ಹೀಬ್ರೂಸ್, ಬುಕ್ ಆಫ್ ಹೀಬ್ರೂಸ್ 5ನೇ, ಸಾರಿ 3ನೇ ಅಧ್ಯಾಯ 5ನೇ ವಾಕ್ಯ ಓದಿ. 3:5. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ಇವಾಗ ನಾವು ನೋಡಿ, ನಮ್ಮ ಧೈರ್ಯವನ್ನು ಇವಾಗ ಒಂದು ಮನೆ ಇದೆ ಅಂತ ಅಂತಾರೆ. ಇದೇ ಮನೆ ಮೇಲೆ ಮೋಸೆ ಏನಾಗಿದ್ರಂತೆ? ಸೇವಕನಾಗಿ ನಂಬಿಕೆ. ಅದೇ ಮನೆ ಮೇಲೆ ಯೇಸು ಕ್ರಿಸ್ತು ಮಗನಾಗಿದ್ದು ಏನಾಗಿದ್ರಂತೆ? ನಂಬಿಕಸ್ತರಾಗಿದ್ರಂತೆ ಅಲ್ವರ. ಅಂದ್ರೆ ಇಸ್ರೇಲ್ ಮನೆ ಮೇಲೆ ಏನ್ರಿ ಮೋಸೆ ಏನಾಗಿದ್ರು? ಸೇವಕನಾಗಿದ್ರು. ಹಂಗಾರೆ ಹಳೆಯ ಒಡಂಬಡಿಕೆ ಎಲ್ಲಾ ವಿಶ್ವಾಸ ವಿರಗಳು ಇಸ್ರೇಲ್ ಮನೆತನಗಳ ಮೇಲೆ ಏನಾಗಿದ್ರು? ದೇವರ ಸೇವಕರುಗಳಾಗಿದ್ರು.
ಆದ್ರೆ ಇದೇ ಇಸ್ರೇಲ್ ಮನೆತನದ ಮೇಲೆ ಯೇಸು ಕ್ರಿಸ್ತ ಹೆಂಗ್ ಬಂದ್ರಪ್ಪ ಅಂತಂದ್ರೆ ಮಗನಾಗಿ ಏನ್ ಮಾಡಿದ್ರಂತೆ ಅವರು ಬಂದ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ಏನ್ ನೋಡ್ಬೇಕಾದ್ರೆ ಕರ್ತನ ಈ ಪ್ರೀತಿ ಅಂತ ಸಹೋದರರುಗಳೇ, ಇದು ಮೋಸೆ ಅಂತ ಯಾರಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿರುವಂತಹ ಪಿತೃಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತದೆ ಅಲ್ವರ. ಹಳೆ ಒಡಂಬಡಿಕೆ ಅಂತ ಎಲ್ಲಾ ಪಿತೃಗಳು ಮೋಸೆಗೆ ಏನ್ರಿ ಒಂದು ಸೂಚನೆ, ಕ್ರಿಸ್ತ ಬರ್ಬೇಕ್ರೆ ಈ ಪಿತೃಗಳೆಲ್ಲ ಭೂಲೋಕದ ರಕ್ಷಣೆಯಲ್ಲಿ ಎದ್ ಬಂದು ಭೂಲೋಕದಲ್ಲಿ ಪರಿಪೂರ್ಣವಾಗಿ ನಮ್ಮ ಮನುಷ್ಯ ತರ ಏನಾಗ್ತಾರೆ ಎದ್ ಬರ್ತಾರೆ, ಇವರು ಭೂಲೋಕದಲ್ಲಿ ಕಣ್ಣು ಕಾಣುವಂತ ರೀತಿಯಲ್ಲಿ ರಾಜ್ಭರ ಏನ್ ಮಾಡ್ತಾರೆ ನಡೆಸ್ತಾರೆ ಭೂಲೋಕದಲ್ಲಿ, ವಿಸಿಬಲ್ ಮಿನಿಸ್ಟರ್ಸ್ ಆಗಿ ಏನಾಗಿರ್ತಾರೆ ಇರ್ತಾರೆ ದೇವರಾಜ್ಯದಲ್ಲಿ. ಸರಿ, ಎಲಿಯಾ ಅಂದ್ರೆ ಯಾರಪ್ಪ ಅಂದ್ರೆ ಅದ್ರ ಸಭೆ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ, ಯಾಕಂದ್ರೆ ಎಲಿಯಾಗೆ ಹಿಂಸೆ ಕೊಟ್ಟರೆ ಯಾರಂದ್ರೆ ಎಜೆಬೆಲ್ಲು ಮತ್ತೆ ಅಹಾಬು ಅಂದ್ರ ಏನ್ರಿ. ಅವಾಗ ಎಲಿಯಾ ಏನ್ ಮಾಡ್ತಾರೆ ಎಲ್ಲಾ ಪ್ರವಾದಿಗಳನ್ನ ಒಂದು ಕಾಂಪಿಟೇಷನ್ ಸೋಸ್ಬಿಟ್ಟು ಭಯ ಪಟ್ಟಿರ್ತಾರೆ, ಪ್ರಾಣಿಗಾಗಿ ಏನ್ ಮಾಡ್ತಾರೆ ದೂರ ಓಡೋಗ್ಬಿಡ್ತಾರೆ ಅದ್ರ. ಆದ್ರೆ ಒಂದು ಗುಹೆಯಲ್ಲಿ ಅವ್ರು ಔಷಧ ಇಟ್ಕೊಂಡಿರ್ತಾರೆ, ದೇವರು ಕಾಗೆ ಮುಖಾಂತರ ಆರಾಮ ಕೊಡ್ತಾರೆ ಅದ್ರ. ಇವೆಲ್ಲ ಬಂದ್ಬಿಟ್ಟು ಪಾಠಗಳಿದ್ದಾರೆ ರೀ ಅದರ ದೇವಸಿದ್ದಾರೆ ಮುಂದೆ ಬರೆದ ಓದನ ಅಂದ್ರ. ಏನಪ್ಪಾ ಎಲಿಯಾ ಅಂತಂದ್ರೆ ಇವಾಗ ಇರುವಂತ ಲೋಕದಲ್ಲಿ ಅಂತ ದೇವ್ರ ಮಕ್ಳು ಸಭೆಗೆ ಏನ್ ಮಾಡ್ತೇವೆ ಒಂದು ಛಾಯೆ. ಈ ಸಭೆಗೆ ಯಾರಪ್ಪ ಇವತ್ತು ತುಂಬಾ ಭಯ ಪಡಿಸೋದು ಹಿಂಸೆ ಪಡಿಸೋದು ಅಂತಂದ್ರೆ ಈ ಲೋಕದಂತ ರಾಜರುಗಳು ಯಾರೋ ಮಿನಿಸ್ಟರ್ಸ್, ಆಮೇಲೆ ಏನ್ರಿ ಸುಳ್ಳು ಒಂದು ಏನಂದ್ರೆ ಬೋಧಕರು ಅಂದ್ರ. ಬೈಬಲ್ ಇದ್ರಲ್ಲ ಸುಳ್ಳು ಸಭೆ ನಿಜವಾದ ಸಭೆ ಅನ್ನಲ್ಲ, ಕಳ್ಳ ಸಭೆ ನೋಡ್ಬೇಕ್ರೆ ಸಭೆ ಭಾಷೆ ನೋಡ್ಬೇಕ್ರೆ ನೋಡಿದ್ರೆ ನಿಜವಾದ ಸಭೆ ಅದರ ಸುಳ್ಳು ಸಭೆ ಇದೆ ಅವರ 144,000 ಜನ ದೇವ್ರ ನಂಬಿಕಸ್ತಾಗಿರೋ ಸಭೆ. ಆ ನಂಬಿಕಸ್ತಾಗಿರೋ ಸಭೆಗೆ ಹಿಂಸೆ ಕೊಡ್ತಾರೆ ಯಾರಪ್ಪ ಅಂದ್ರೆ ಇವ್ರೇ ನೋಡ್ರಿ ಇರ್ತೀನಿ ಅದ್ರ. ಅದಕ್ಕೆ ಏನ್ರಿ ಇವತ್ ಸಭೆ ಎಲ್ಲಪ್ಪ ಇದೆ ಅಂದ್ರೆ ಏನ್ರಿ ಸಭೆಯ ರೆಕಗ್ನಿಷನೇ ಇಲ್ಲ, ಎಲ್ಲೋ ಒಂದ್ ಕಡೆ ಒಂದು ಗುಹೆಲಿ ಮಾಡದಂತೆ ರಗಸ್ಟರ್ ಆಗಿದ್ದಂಗೆ ಅಲ್ವರ. ಅವರೇ ಸಭೆಯ ಒಂದು ಕ್ಲಾಸ್ ಆಫ್ ಪೀಪಲ್ ಅದರ. ಸೊ ಎಲಿಯ ಸಭೆನ ಸೂಚನೆ ಮಾಡ್ತಾರೆ ಮೋಸೆ ಪಿತೃಗಳು. ಇವ್ರ ನಡುವೆನೆ ಯಾರಪ್ಪ ಇರೋದಂದ್ರೆ ಜೀಸಸ್ ಕ್ರೈಸ್ಟ್, ಅವರೇ ತನ್ನ ರಾಜ್ಯನ ಇವರು ಇಬ್ಬರು ಮುಖಾಂತರ ಮಾಡೋದು ಭೂಲೋಕ ಸ್ಥಾಪನೆ ಮಾಡೋದು. ನೋಡಿ ಓದನ ಯೆಶಾಯ 2ನೇ ಅಧ್ಯಾಯ 2 ಮತ್ತು 3. ಯಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನಿಗೆ ಕಂಡುಬಂದ ಯೆಶಾಯ ದೇವರು 2ನೇ ಅಧ್ಯಾಯ ಎರಡು ಮತ್ತೆ ಮೂರು ಅಂತ್ಯಕಾಲದಲ್ಲಿ ಯಹೋವನ ಮಂದಿರದ ಬೆಟ್ಟವು ಗುಡ್ಡಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು, ಬನ್ನಿರಿ ಯಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯಹೋವನ ವಾಕ್ಯವು ಹೊರಡುವವು. ಯಾಕಪ್ಪ ಅಂದ್ರೆ ಜಿಯೋನ್ ಮತ್ತೆ ಯರುಸಲೇಮ್ ಅಂತ ಹೇಳ್ತಾರೆ. ಜಿಯೋನ್ ಅಂತಾನೆ ಅದೇ ಯರುಸಲೇಮ್ ನಲ್ಲಿರುವಂತ ಒಂದು ಪರ್ವತ ರೀ. ಈ ಜಿಯೋನ್ ಪರ್ವತದ ಮೇಲೆ ದಾವೀದು ತನ್ನ ಸಿಂಹಾಸನ ಹಾಕೊಂಡು ರಾಜಾಡಳಿತ ನಡೆಸ್ತಾ ಇದ್ದ. ಯಾರ ಮೇಲೆಪ್ಪ ಅಂದ್ರೆ ಕೆಳಗಡೆದಂತೆ ಎಲ್ಲಾ ಯರುಸಲೇಮ್ ನಿವಾಸಿಗಳ ಮೇಲೆ ಬಿಡ್ತದೆ ತನ್ನ ರಾಜಾಡಳಿತ ನಡೆಸ್ತಾ ಇದ್ದ. ಯೇಸು ಕ್ರಿಸ್ತು ಏನ್ರಿ ಆಂಟಿ ಟಿಪಿಕಲ್ ಜಯಾನ್ ದ ಚರ್ಚ್, ಇವರು ಜೊತೆಗೆ ಸೇರಿಸ್ಕೊಂಡು ಕ್ರಿಸ್ತನೊಂದಿಗೆ ಸಭೆಯ 1,000 ವರ್ಷ ಆಳ್ವಿಕೆ ಏನ್ ಮಾಡ್ತಾರೆ ಮಾಡ್ತಾರೆ. ಅವಾಗ ಭೂಲೋಕದಲ್ಲಿ ಯಾರಪ್ಪ ಇರ್ತಾರೆ ಅಂದ್ರೆ ಯೆರೂಸಲೇಮ್ ಕ್ಲಾಸ್ ಆಫ್ ಪೀಪಲ್ ಅಂತಂದ್ರೆ ಪಿತೃಗಳ ಮುಖಾಂತರ ಏನ್ ಮಾಡ್ತಾರೆ ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ. ಅದರಿಂದ ಕರ್ತನಿಗೆ ಪ್ರೀತಿ ಅಂದ್ರೆ ಈ ಮೋಸೆ ಮತ್ತೆ ಎಲಿಯಾ ಕಾಣಿಸ್ಕೊಂಡಿದ್ದು ಇದು ಒಂದು ದರ್ಶನ, ಇದು ನಿಜವಾಗಿ ನಡೆದಿರಂತ ಸನ್ನಿವೇಶ ಅಲ್ಲ. ಅದರಿಂದ ಈ ಒಂದು ಸನ್ನಿವೇಶ ತಗೊಂಡು ಆತ್ಮ ಸಾಯಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅದರ. ನನ್ನ ಕರ್ತನಿಗೆ ಪ್ರೀತಿ ಅಂತ ಸೊಳ್ಳೆ. ಇವತ್ತು ನಾವು ಏನ್ ಮಾಡಿದ್ರಿ ಎರಡು ಮುಖ್ಯವಾದಂತ ಒಂದು ಕೆಲಸ ನೋಡಿದ್ವಿ, ಕಾರ್ಯಗಳು ನೋಡಿದ್ವಿ. ಬರುವಂತ ವಾರ ಏನಪ್ಪ ಮಾಡೋಣ ಅಂತಂದ್ರೆ ಬರುವಂತ ವಾರದಲ್ಲಿ ಏನ್ರಿ ಸಿಲ್ವೆ ಮೇಲಿನಂತ ಕಳ್ಳ ಅಂದ್ರ ಸಿಲ್ವೆ ಅಂತ ಕಳ್ಳ ಎಲ್ಲಿ ಹೋಗ್ಬಿಟ್ಟ ಸೀದಾ ಪರದೇಶ ಹೋಗ್ಬಿಟ್ಟ. ಆ ಪರದೇಶನೇನು ಅದನ್ನ ಏನ್ ಮಾಡೋಣ ಬರುವಂತ ವಾರದಲ್ಲಿ ನಾವ್ ಏನ್ ಮಾಡೋಣ ನೋಡೋಣ. ಅದ್ರ ಇನ್ನ ಅನೇಕ ಒಂದು ಕಾರ್ಯಗಳಿದೆ, ಇನ್ನೆಲ್ಲವನ್ನು ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಮಾಡೋಣ. ಯಾಕಂದ್ರೆ ನೋಡೋಣ, ಯಾಕಂದ್ರೆ ಅದೆಲ್ಲ ನೋಡ್ಬೇಕಂದ್ರೆ ಟೈಮ್ ತುಂಬಾ ಅಧಿಕವಾಗಿ ಏನ್ರಿ ನಮ್ಗೆ ನಮ್ಗೆ ಬೇಕು ಏನಾ. ಸೊ ಇಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.